ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ಅಪೋಸ್ತಲ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯದ 32ನೇ ವಚನವನ್ನು ನಾವೆಲ್ಲರೂ ಶಬ್ದ ತೆಗೆದು ಓದಲಿಕ್ಕೆ ಹೋಗ್ತೀವಿ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃತ್ತಿಯನ್ನು ಉಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನನಗೂ ನಿಮಗೂ ಹಕ್ಕಿದೆ ಅಂತ ಹೇಳ್ರಿ. ಕುತ್ಕೊಳ್ರಿ, ಕುಳಿತುಕೊಳ್ರಿ. ಇವತ್ತಿನ ಸಂದೇಶದ ಪೀಠಿಕೆ ಇನ್ಹೆರಿಟೆನ್ಸ್, ಹಕ್ಕು, ಸ್ವಾಸ್ಥ್ಯ, ಬಾಧ್ಯತೆ. ನಾವು ಹೀಗೆ ಹೇಳ್ತೇವೆ, ಜನ್ಮಸಿದ್ಧ ಹಕ್ಕು ನಂದದು. ಅದಕ್ಕೆ ಇನ್ಹೆರಿಟೆನ್ಸ್ ಎನ್ನುವಂಥ ಪದ, ಆಂಗ್ಲ ಭಾಷೆಯಲ್ಲಿ ಕೊಟ್ಟಿರುವಂಥ ಪದ, ಅದರ ಡೆಫಿನೇಷನ್ ಲೀಗಲ್ ಇನ್ಹೆರಿಟೆನ್ಸ್ ರೆಫರ್ಸ್ ಟು ಆಕ್ಚುಯಲ್ ಪ್ರಾಪರ್ಟಿ ಆರ್ ಗೂಡ್ಸ್ ರಿಸೀವ್ಡ್ ಆಫ್ಟರ್ ಎ ಫ್ಯಾಮಿಲಿ ಮೆಂಬರ್ಸ್ ಡೆತ್. ಒಂದು ಕುಟುಂಬದಲ್ಲಿ ಯಜಮಾನತ್ವವನ್ನು ವಹಿಸಿಕೊಂಡಿರುವಂಥ ವ್ಯಕ್ತಿ ಅವರ ಮರಣದ ನಂತರ ಅವರ ಸಂಪತ್ತು, ಅವರ ವಸ್ತುಗಳನ್ನು ಸ್ವಾಸ್ಥ್ಯವಾಗಿ ಪಡೆಯುವಂಥ ಹಕ್ಕು. ಸತ್ಯವೇದ ಗ್ರಂಥದಲ್ಲಿ ಪ್ರಮಾಣ ಇದೆ. ಹಳೆ ಒಡಂಬಡಿಕೆಯಲ್ಲಿ ಓದಿದ್ರೆ ಅದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ. ಆ ಮನೆಯ ಯಜಮಾನನು ತೀರೋದ್ರೆ ಯಾರಿಗೆ ಅವರ ಆಸ್ತಿ? ಈಗ ನಮ್ಮ ಭಾರತ ದೇಶದಲ್ಲೂ ಅದೇ ರೀತಿಯಾಗಿ ತಂದೆಯ ಆಸ್ತಿಗೆ ಮಕ್ಕಳು ಅರ್ಹರಾಗಿರ್ತಾರೆ. ಒಂದು ವಿಶ್ವಾಸಿಯ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾಗಿ ಅರಿಯಬೇಕಾದಂಥ ಕಾರ್ಯ. ನಾವು ಓದಿದಂಥ ವಾಕ್ಯದಲ್ಲಿ ಆ ಪದ, ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಹಕ್ಕನ್ನು ಅಪೊಸ್ತಲನಾದಂಥ ಪೌಲನು ಏಷ್ಯಾ ಮೈನರ್ನಲ್ಲಿ ಸೇವೆ ಮಾಡುತ್ತಾ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದನು. ತಾನು ಎಫೆಸದಲ್ಲಿ ಹೆಚ್ಚು ಕಡಿಮೆ 3 ವರ್ಷ ಸೇವೆ ಮಾಡಿದ ನಂತರ ಅಲ್ಲಿಂದ ಪ್ರತ್ಯೇಕವಾಗಿ ಪವಿತ್ರಾತ್ಮನ ಪ್ರೇರಿತನಾಗಿ, ಲೆಡ್ ಬೈ ದ ಹೋಲಿ ಸ್ಪಿರಿಟ್, ತಾನು ಯೆರೂಸಲೇಮಿಗೆ ಹೋಗಬೇಕೆನ್ನುವಾಗ ಎಫೆಸ ಸಭೆಯಲ್ಲಿ ಇರುವಂಥ ಸಭೆಯ ಹಿರಿಯರನ್ನ, ದ ಲೀಡರ್ಸ್, ಎಲ್ಡರ್ಸ್, ಇವರನ್ನೆಲ್ಲ ಕರೆದು ತಾನು ಸಭೆಯನ್ನು ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಅವರಿಗೆ ಒಪ್ಪಿಸುವಾಗ, ವಿ ಕ್ಯಾನ್ ಸೇ ಫೇರ್ವೆಲ್ ಸರ್ವಿಸ್ ಅಥವಾ ಬಿಲ್ ಕೊಡುಗೆಯ ಒಂದು ಕೂಟ ಅಂತ ಹೇಳ್ಬೋದು. ಅಲ್ಲಿ ಪೌಲನು ಪ್ರಸಂಗ ಮಾಡ್ತಾ ಇದ್ದಾನೆ, ಅದೇ ಈ 20ನೇ ಅಧ್ಯಾಯ. ಅಪೊಸ್ತಲನಾದಂಥ ಪೌಲನು ಇಲ್ಲಿ ಸೇವೆ ಮಾಡುವಾಗ ತನ್ನ ಸಾಕ್ಷಿ ತಾನು ಹೇಳ್ತಾನೆ, 3 ವರ್ಷ ಹಗಲು ಇರುಳು ತಾನು ಕಣ್ಣುನೀರಿನಿಂದ ಪ್ರಾರ್ಥನೆ ಮಾಡಿದ ವಿಷಯವನ್ನು ತಾನು ಹೇಳ್ತಾನೆ. 31ನೇ ವಾಕ್ಯವನ್ನು ಗಮನಿಸಿದ್ರೆ, ನಾನು ಕಣ್ಣುನೀರು ಸುರಿಸುತ್ತಾ 3 ವರ್ಷ ಹಗಲು ಇರುಳು ಎಡೆಬಿಡದೆ ಪ್ರತಿಯೊಬ್ಬರಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರು ಎಂಬುದಾಗಿ. ಅಂದರೆ ಅವನ ಪ್ರಸಂಗದಲ್ಲಿ ಪ್ರತ್ಯೇಕವಾಗಿ ಬುದ್ಧಿ ಹೇಳುವಂಥದ್ದಿದೆ, ಗದರಿಸೋದಿದೆ, ಖಂಡಿಸೋದಿದೆ, ಎಚ್ಚರಿಸೋದಿದೆ. ಆದರೆ ಅದರ ಹಿಂದುಗಡೆ ಒಂದು ಕಣ್ಣುನೀರು ಪ್ರಾರ್ಥನೆ ಇದೆ.
ಇಪ್ಪತ್ತೆರಡನೇ ವಾಕ್ಯ ಓದಿದ್ರೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕನ್ನೋ ಆಸೆ ಇಲ್ಲ. ಆದರೆ ನಾನು ಕ್ರಿಸ್ತನ ದಾಸನು, ಕ್ರಿಸ್ತನ ಅನುಯಾಯಿ ಆಗಿರೋದ್ರಿಂದ ಪರಿಶುದ್ಧಾತ್ಮನ ಏನು ಹೇಳ್ತಾನೆ ಅದನ್ನು ಮಾಡಬೇಕು. ಇಪ್ಪತ್ತೆರಡನೇ ವಾಕ್ಯ ಹೇಳ್ತಾ, ಈಗ ನಾನು ಈಗ ಆತ್ಮ ನಿರ್ಬಂಧ ಉಳ್ಳವನಾಗಿ led by the spirit of God ಆತ್ಮ ನಿರ್ಬಂಧ ಉಳ್ಳವನಾಗಿ ಯೆರೂಸಲೇಮಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಏನು ನನಗೆ ಸಂಭವಿಸುತ್ತ ನನಗೆ ನಾನು ಅರಿಯೇ ಪ್ರವಚನ ಇದೆ, ಅನೇಕ ವಾಗ್ದಾನ ಇದೆ, ಅಲ್ಲಿ ಬಹಳ ಉಪದ್ರವ ಉಂಟಾಗುತ್ತೆ, ಬಹಳ ಕೇಡು ಸಂಭವಿಸುತ್ತೆ, ಇದೆಲ್ಲ ವಾಗ್ದಾನ ಇದೆ. ಬಟ್ ಸ್ಟಿಲ್ ಐ ಒಬೇ ದ ವಾಯ್ಸ್ ಆಫ್ ಗಾಡ್. ನಾನು ಆದರೂ ಮತ್ತೆ ನನ್ನ ದೇವರ ಶಬ್ದಕ್ಕೆ ವಿಧೇಯರಾಗ್ತೀನಿ. 3 ವರ್ಷ ಒಂದೇ ಕಡೆ ಸೇವೆ ಮಾಡಿ ನನಗೂ ಭಾಳ ಸಂತೋಷ. ನಿಮ್ಮನ್ನು ಬಿಟ್ಟು ಆಗಲೋದು ಭಾಳ ಕಷ್ಟ. ನಿಮ್ಮನ್ನು ಬೈದಿದ್ದೀನಿ, ಗದರಿಸಿದ್ದೀನಿ, ಎಚ್ಚರಿಸಿದ್ದೀನಿ, ಆದರೆ ನಿಮಗಾಗಿ ಭಾಳ ಕಣ್ಣುನೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದೀನಿ. ಹಾ, ಗಮನಿಸಿ ಪ್ರಿಯರೇ, ಈ ಹಕ್ಕು ಕೇವಲ ಸಂಪತ್ತೋ ವಸ್ತುವೋ ಇದಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಆತ್ಮಿಕವಾಗಿ ನಾವು ಚಿಂತೆ ಮಾಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1:6 ಹೇಳ್ತದೆ, ಪರಲೋಕದಲ್ಲಿರುವಂತ ಸಕಲ ವಿಧ ಆತ್ಮಿಕ ವರಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮಗೆ ದಯಪಾಲಿಸಿದ್ದಾನೆ. ಅಂದ್ರೆ ಇದರ ಒಳಗಡೆ ಇರುವಂತ ನಿನಗೂ ನನಗೂ ವಾಗ್ದಾನಗಳು, ದೇವರ ಆಶೀರ್ವಾದಕ್ಕೆ ಅರ್ಹತೆ ಇಲ್ಲದೆ ಇದ್ದ ನಮ್ಮನ್ನ ಅರ್ಹರಾಗಿ ಮಾಡಿದ್ದಾನೆ ದೇವರು. ಅನೇಕ ವಿಶ್ವಾಸಿಗಳಿಗೆ ಈ ಮರ್ಮ ಗೊತ್ತಿಲ್ಲ, ಈ ಮರ್ಮ ಗೊತ್ತಿಲ್ಲ. ಇವತ್ತು ನಿಮ್ಮ ಕಣ್ಣು ತೆರೆದ್ರೆ, ಇವತ್ತು ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನವೇ ಬದಲಾವಣೆ ಆಗ್ಬಿಡುತ್ತೆ. ಏನೋ ಬೇಕಾಬಿಟ್ಟಿ ಪ್ರಾರ್ಥನೆ ಮಾಡೋದಲ್ಲ. ಅನ್ಯರಾಗಿದ್ವಿ, ಈ ಹಕ್ಕು ನಮಗಿರಲಿಲ್ಲ. ಒಮ್ಮೆ ಒಂದು ಮಿಷನರಿ ಸೇವೆ ಮಾಡೋದಕ್ಕಾಗಿ ಭಾರತ ದೇಶಕ್ಕೆ ಬಂದರು. ಭಾರತ ದೇಶದಲ್ಲಿ ಸೇವೆ ಮಾಡಿ ತನ್ನ ಸಮಯ ಮುಗಿದ ಮೇಲೆ ತಾನು ಹಿಂತಿರುಗಿ ತನ್ನ ಸ್ವದೇಶಕ್ಕೆ ಹೋಗ್ತಾ ಇದ್ದಾನೆ. ಇವನು ಮಿಷನರಿಯಾಗಿ ಬಂದ ದಿನದಿಂದ ಇವನನ್ನು ಸಹಾಯ ಮಾಡಲಿಕ್ಕಾಗಿ ಒಬ್ಬ ಮನುಷ್ಯನನ್ನ ದೇವರು ನೇಮಕ ಮಾಡಿದನು, ಒಬ್ಬ ಯೌವನಸ್ಥನನ್ನ. ಅವನು ಬಹಳ ಕಷ್ಟ ಬಿದ್ದು ಇವ್ರ ಜೊತೆನೆ ಎಲ್ಲ ದಿನ ಆಗಲು ರಾತ್ರಿ ಇವ್ರ ಜೊತೆ ಇವರು ಹೋದಾಗ ಕಡೆ ಎಲ್ಲ ಹೋಗ್ತಿದ್ದ. ಇವರಿಗೇನು ಉಪಚಾರ ಮಾಡಬೇಕು ಎಲ್ಲ ಉಪಚಾರವನ್ನ ಮಾಡ್ತಾ ಇದ್ದ, ಎಲ್ಲ ಮಾಡ್ತಿದ್ದ. ಈ ಮಿಷನರಿ ಹೋಗೋ ಟೈಮಲ್ಲಿ ಇವನಿಗೆಲ್ಲ ಕೊಟ್ಟು ಹೋಗ್ತಾನೆ ಅಂತ ತಿಳ್ಕೊಂಡಿದ್ದ. ಆದರೆ ಹೋಗೋ ಟೈಮಲ್ಲಿ ಈ ಮಿಷನರಿ ಒಂದು ಬೈಬಲನ್ನು ಕೊಟ್ಬಿಟ್ಟು ಹೋಗ್ಬಿಟ್ರು. ಈ ಯೌವನಸ್ಥನಿಗೆ ಭಾಳ ಕೋಪ ಬಂದ್ಬಿಡ್ತು, ಇಷ್ಟು ಕಾಲ ಜೊತೆಯಲ್ಲಿ ನಡೆದು ಇಷ್ಟೆಲ್ಲ ಕಷ್ಟ ಬಿದ್ದಿದ್ದೀನಿ, ಹೋಗೋ ಟೈಮಲ್ಲಿ ನನಗೊಂದೇನು ಬೈಬಲ್ ಕೊಟ್ಟೋಗಿದ್ದಾರ ಅಂತ. ಅವನು ಬೈಬಲ್ ತೆಗೆದೇ ಇಲ್ಲ, ಅದಾಗೇ ಇಟ್ಬಿಟ್ಟಿದ್ದ. ಅನೇಕ ದಿವಸಗಳ ನಂತರ ಇವನು ಬಹಳ ಕಷ್ಟದಲ್ಲಿ ಆದೋದ, ತಿನ್ನಕ್ಕೆ ಆಹಾರ ಇಲ್ಲ, ಬಹಳ ಇಕ್ಕಟ್ಟುಗಳು ಪ್ರಯಾಸಗಳಲ್ಲಿ ಆದೋದ. ಇವನಾದರೂ ಬೈಬಲ್ ತೆಗೆದೇ ಇಲ್ಲ. ಒಂದು ದಿನ ನಿಲ್ಲಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಅವನಿಗೆ ಅರಿವು ಉಂಟಾದಾಗ, ದೇವರೇ ನಿನ್ನನ್ನೊಟ್ಟಿಗೆ ಮಾತಾಡು ಎಂಬುದಾಗಿ ಹೇಳಿ ಆ ಬೈಬಲನ್ನು ತೆಗಿತಾನೆ. ಆ ಬೈಬಲ್ ತೆಗೆದಾಗ ಅದರಲ್ಲಿ ಒಂದು ಚೆಕ್ ಬರೆದಿದೆ, ಒಂದು ದೊಡ್ಡ ಮೊತ್ತದ ಚೆಕ್ ಅದರೊಳಗಡೆ ಇದೆ. ಆ ಮಿಷನರಿ ಹೋಗೋ ಟೈಮಲ್ಲಿ ಇವನ ಕೈಗೆ ಚೆಕ್ ಕೊಡದೆ ಆ ಬೈಬಲ್ನಲ್ಲಿ ಇಟ್ಟು ಹೋದ್ರು. ಅವರು ಇಲ್ಲಿ ಸಂಪಾದನೆ ಮಾಡಿದ ಎಲ್ಲ ಸ್ವತ್ತುಗಳಿಗೆ ಒಡೆಯನು ಇವನು, ಅದರ ಜವಾಬ್ದಾರಿ, ಅದರ ಹಣ, ಆ ಬ್ಯಾಂಕ್ನಲ್ಲಿದ್ದಂಥ ಡಿಪಾಸಿಟ್ ಮಾಡಿದಂಥ ಹಣ ಎಲ್ಲವನ್ನ ಇವನಿಗೆ
ಚೆಕ್ಕಿನ ರೂಪದಲ್ಲಿ ಬರೆದಿದ್ರು. ಇವನ್ ಅದನ್ನ ಹಿಡ್ಕೊಂಡು ಆಳಕ್ಕೆ ಸ್ಟಾರ್ಟ್ ಮಾಡ್ದ. ಅಯ್ಯೋ, ಇಷ್ಟು ದಿವಸ ನನಗಿದು ಗೊತ್ತೇ ಆಗ್ಲಿಲ್ವಲ್ಲ, ನಾನು ಅವ್ರನ್ನ ಎಷ್ಟು ಬೈದೆ, ಎಷ್ಟು ಬೈಕ್ ಬೈದ್ಬಿಟ್ಟೆ, ಎಲ್ಲ ನನಗಾಗಿ ಬರ್ತು ಇಟ್ಬಿಟ್ಟು ಹೋಗಿದಾರಲ್ಲ. ಆಮೇಲೇನೆ ಅವನ ಅದನ್ನ ಎನ್ಕಾಶ್ ಮಾಡ್ದ. ಇವತ್ತು ವಿಶ್ವಾಸಿಗಳಲ್ಲಿ ಅನೇಕರಿಗೆ ಬೈಬಲ್ ಗೊತ್ತು, ಪ್ರಸಂಗ ಗೊತ್ತು, ಬೈಬಲ್ ತೆಗೆದು ಓದೋದೇ ಇಲ್ಲ, ಅದರಲ್ಲಿರುವಂತ ಹಕ್ಕು ಏನು ಎಂಬುದನ್ನು ತಿಳಿದೇ ಇರಲ್ಲ. ಇದು ತಿಳಿದ್ರೆ ನಿಮ್ಮ ಜೀವನಕ್ಕೆ ಬೇಕಾದದ್ದು ಎಲ್ಲವನ್ನ ದೇವರು ಒದಗಿಸ್ತಾನೆ. ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರೆ. ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾನೆ, ನಾನೀಗ ನಿಮ್ಮನ್ನ ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡ್ತಾ ಇದ್ದೀನಿ. ಅವನ ಕೃಪಾವಾಕ್ಯ, ಈ ವಾಕ್ಯ ಕೃಪೆಯಿಂದ ಲಭಿಸಿದಂತ ವಾಕ್ಯ. ಇದು ಸ್ವಂತ ಬುದ್ಧಿಯಲ್ಲಿ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಒಂದು ಪಕ್ಷ. ಇದಕ್ಕೆ ಓದುವಾಗ ಕೃಪೆ ಇರಬೇಕು. ಇದು ಇದರ ಒಳಗಡೆ ಇರುವ ಮರ್ಮಗಳನ್ನು ತಿಳಿಬೇಕಾದ್ರೆ ಇದಕ್ಕೆ ಒಂದು ಪ್ರತ್ಯೇಕ ಕೃಪಾ ಇರಬೇಕು. ಈ ಕೃಪಾ ವಾಕ್ಯವನ್ನ ನಿಮ್ಮನ್ನ ಕರ್ತನಿಗೂ ಅವನ ಕೃಪಾ ವಾಕ್ಯಕ್ಕೂ ಒಪ್ಪಿಸ್ಕೊಡ್ತೀವಿ ಅಂದ್ರೆ ದೇವರ ಕೈಯಲ್ಲಿ ಕೊಟ್ಟು ಅವನ ವಾಕ್ಯ ಅವನ ಮಾತಿನಂತೆ ನಡೆಯತಕ್ಕಂತೆ ನಿಮ್ಮನ್ನ ಒಪ್ಪಿಸ್ಕೊಡುತ್ತೇನೆ. ಆತ ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡೋದಕ್ಕಾಗಿ ಪವಿತ್ರವಾದವರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸು. ಅಂದರೆ ಪವಿತ್ರರಾದವರು, ಪರಿಶುದ್ಧರಾದವರು, ಹಕ್ಕನ್ನು ಪಡೆಯೋದಕ್ಕೆ ಯೋಗ್ಯರಾದವರು ಒಂದು ಗುಂಪಿನ ಜನ ಇದ್ದಾರೆ. ಅವರ ಸಂಗಡ ನೀವು ಅರ್ಹರಾಗತಕ್ಕಂತೆ, ಅಂದರೆ ಅಬ್ರಾಹ್ಮನ ಸಂತತಿಯಾಗತಕ್ಕಂತೆ, ಅಬ್ರಾಹ್ಮನ ಬಳಿ ದೇವರು ಮಾಡಿದ ವಾಗ್ದಾನಗಳ ಪ್ರಕಾರ ಅಬ್ರಾಹ್ಮನ ಹಕ್ಕು ನಮಗೂ ಉಂಟಾಗತಕ್ಕಂತೆ. ಅಪೊಸ್ತಲನಾದ ಪೌಲನನ್ನ ಸೇವೆಗೆ ಕರೆದಂತ ಉದ್ದೇಶ ನೋಡ್ರಿ. ಅಪೊಸ್ತಲ ಕೃತ್ಯಗಳು 26:18 ವಾಕ್ಯ, ಅಗ್ರಿಪ್ಪ ರಾಜನ ಮುಂದೆ ತನ್ನನ್ನು ತಂದು ನಿಲ್ಲಿಸ್ತಾರೆ. ನಾನಾ ವಿಧವಾದ ಪ್ರಶ್ನೆಗಳನ್ನು ಮಾಡುವಾಗ ಅಗ್ರಿಪ್ಪ ರಾಜನ ಬಳಿಯಲ್ಲಿ ಇವನು ಸಂತೋಷವಾಗಿ ಉತ್ತರ ಕೊಡ್ತಾ ಇದ್ದಾನೆ. ದೇವರು ನನ್ನನ್ನು ಕರೆದಿರಂತ ಉದ್ದೇಶ, ಸೇವೆಗೆ ಬಂದಿರಂತ ಉದ್ದೇಶ, ಒಂದು ಕಾಲದಲ್ಲಿ ಹಿಂಸಕನಾಗಿದ್ದೆ, ಒಂದು ಕಾಲದಲ್ಲಿ ಕ್ರಿಸ್ತಿಯಾನಿಗಳನ್ನು ಕೊಲ್ಲೋದಕ್ಕೆ ಮುಂದಾಳತ್ವ ವಹಿಸ್ಕೊಂಡಂತ ವ್ಯಕ್ತಿ ನಾನು. ಆದ್ರೆ ಅವತ್ತು ನಾನು ಕುರುಡನಾಗಿದ್ದೆ, ಕತ್ಲೆಯಲ್ಲಿದ್ದೆ, ನನಗೆ ಸತ್ಯ ತಿಳಿಯಿತು. ಇವನು ಮಾತನಾಡ್ತಾ ಇರೋದು ಸಾಧಾರಣ ವ್ಯಕ್ತಿಯ ಮುಂದೆ ಅಲ್ಲ, ಅಗ್ರಿಪ್ಪ ರಾಜನ ಮುಂದೆ ನಿಂತ್ಕೊಂಡು ಘಂಟಾಘೋಷವಾಗಿ ಕೂಗಿ ಹೇಳ್ತಾ ಇದ್ದಾನೆ. ದಮಸ್ಕದ ಹೆಬ್ಬಾಗಿಲಿನಲ್ಲಿ ನನಗೆ ಒಂದು ದಿನ ಸಂದರ್ಶನ ಉಂಟಾಯಿತು. ಅದರ ಉದ್ದೇಶ ಅಲ್ಲಿನ ಕರೆ ಉಂಟಾಯಿತು. ಆ ಕರೆಯ ಪ್ರತ್ಯೇಕತೆ, ಜನರು ಅವರು ಕತ್ತಲೆಯಿಂದ ಬೆಳಕಿಗೂ, ಸೈತಾನನ ಅಧಿಕಾರದಿಂದ ದೇವರ ಕಡೆಗೆ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ. ಆ ಪದ ಗಮನಿಸ್ರಿ, ದ ಮೈನ್ ರೀಸನ್ ಪೌಲನನ್ನ ದೇವರು ಕರೆಯುವಾಗಲೇ ಹೇಳ್ತಾ ಇದ್ದಾರೆ, ಕತ್ತಲೆಯಲ್ಲಿರುವ ಜನರನ್ನ ಬೆಳಕಿನ ಕಡೆಗೆ, ಪಾಪದಲ್ಲಿರುವಂತ ಜನರನ್ನ ಪರಿಶುದ್ಧದ ಕಡೆಗೆ, ಯಾವುದೇ ಹಕ್ಕಿಲ್ಲದ ಬಿದ್ದಿರುವಂತ ಜನರಿಗೆ ಹಕ್ಕು ಬಾಧ್ಯವಾಗಿ ಲಭಿಸತಕ್ಕಂತೆ ಅವರ ಕಣ್ಣುಗಳನ್ನ ತೆರೆಯಬೇಕೆಂದು ನಾನು ನಿನ್ನನ್ನು ಹಾರಿಸ್ಕೊಂಡು ನಾನು ಅವರ ಬಳಿ ನಿನ್ನನ್ನು ಕಳಿಸ್ತಾ ಇದ್ದೀನಿ ಎಂಬುದಾಗಿ. ಸೇವೆಗೆ ಕರೆಯೋದು ದೇವರ ವಾಕ್ಯ ಹೇಳುತ್ತದೆ, ಕತ್ತಲೆಯಲ್ಲಿ ಇರುವವರನ್ನ ಬೆಳಕಿನ ಕಡೆ ತರೋದಿಕ್ಕೆ, ಪಾಪದಲ್ಲಿ ಇರುವವರನ್ನ ನೀತಿಯ ಕಡೆಗೆ ನಡೆಸೋದಿಕ್ಕೆ, ಸೈತಾನನ ಅಧಿಕಾರದಲ್ಲಿ ಇರುವವರನ್ನ ದೇವರ ಕಡೆಗೆ ನಡೆಸೋದು ಅವರವರ ಜವಾಬ್ದಾರಿ, ಅವರವರ ಹಕ್ಕನ್ನ, ಜನ್ಮ ಸಿದ್ಧವಾದ ಹಕ್ಕು. ಕ್ರಿಸ್ತನಲ್ಲಿ ಒಬ್ಬನು ಹುಟ್ಟುವಾಗ
ಅವನಿಗೆ ಕೆಲವೊಂದು ಹಕ್ಕಿದೆ. ಆ ಹಕ್ಕನ್ನೇ ಹಿಡಿದು ನಾವಿವತ್ತು ದೇವರ ಬಳಿ ಮಾತನಾಡ್ತೀವಿ. ರೋಗ ಸೌಖ್ಯ ಅದು ಅಪೇಕ್ಷೆ ಅಲ್ಲ, ಅದನ್ನು ಉಪೇಕ್ಷೆಯಿಂದ ಕೇಳೋದು ಅಲ್ಲ. ರೋಗ ಸೌಖ್ಯ ಅದು ನಮ್ಮ ಹಕ್ಕು. ಅದು ಒಪ್ಪುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆರೋಗ್ಯ ನನ್ನ ಹಕ್ಕು, ಸಂಪತ್ತು ನನ್ನ ಹಕ್ಕು, ಆಶೀರ್ವಾದ ನನ್ನ ಹಕ್ಕು, ಡಾಲ್ಲಲೆಯ ವಾಗ್ದಾನ ನನ್ನ ಹಕ್ಕು. ಅದನ್ನು ಅರ್ಥ ಮಾಡಿಕೊಳ್ಳುವ ದೇವ ಮಕ್ಕಳಿಗಾಗಿ ನನ್ನ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಇಬ್ಬರು ಮಕ್ಕಳ ಒಂದು ಸಾಮ್ಯವನ್ನ ಯೇಸು ಸ್ವಾಮಿ ಹೇಳ್ತಾರೆ. ಅಪ್ಪನು ದುಷ್ಟಕುಮಾರ, ಇನ್ನೊಬ್ಬನ ಅಪ್ಪನ ನೆರಳಿನಲ್ಲಿ ಬೆಳೆದವನು. ಆದರೆ ಅಪ್ಪನ ಹಕ್ಕನ್ನ ನಷ್ಟಪಡಿಸಿದವನು, ಅಪ್ಪನಿಂದ ದೊರಕಬೇಕಾದಂತ ಆಶೀರ್ವಾದಗಳನ್ನೆಲ್ಲ ಪಡ್ಕೊಂಡು ಪಟ್ಟಿಂಗನಾಗಿ ಜೀವಿಸಿದವನು, ದೇವರ ಭಯ ಇಲ್ಲದೆ ಬದುಕಿದವನು. ಸಂಬಂಧ ಬೇಡ, ಬಾಂಧವ್ಯ ಬೇಡ, ದೇವರು ಬೇಡ, ಅಪ್ಪನ ಆಸ್ತಿ ಮಾತ್ರ ಬೇಕು ಎಂದು ಕೇಳಿ ಪಡೆದವನು ಪಟ್ಟಿಂಗನಾಗ್ತಾನೆ. ಸ್ನೇಹಿತರ ಸಂಗಡ ಸೇರ್ತಾನೆ, ಕುಡಿತಾನೆ, ಲೋಕದ ಜೀವಿತವನ್ನ ನಡೆಸ್ತಾನೆ. ಕಡೆಗೆ ಒಂದು ದಿನ ಇವನ ಕೈಯಲ್ಲಿದ್ದಂತ ಹಣ ಎಲ್ಲ ನಷ್ಟವಾಗಿ ಇವನ ಪಾಕೆಟ್ ಖಾಲಿ ಆಗುತ್ತೆ. ಇವನನ್ನ ಸಹಾಯ ಮಾಡೋರು ಯಾರು ಇಲ್ಲ, ಸ್ನೇಹಿತರೆಲ್ಲ ಈಗ ಬಿಟ್ಟು ಹೋಗ್ತಾ ಇದ್ದಾರೆ. ಕಡೆಗೆ ತಿನ್ನೋದಕ್ಕೆ ಆಹಾರ ಇಲ್ಲ, ಅಂದಿಗೆ ವಾಸ ಮಾಡೋದಕ್ಕೆ ಸ್ಥಳ ಇಲ್ಲ. ಕಡೆಗೆ ಯಾರೋ ಹೇಳಿದ್ರು, ಅಂದಿಗಳು ವಾಸ ಮಾಡುವ ಒಂದು ಸ್ಥಳ ಇದೆ, ಅಲ್ಲಿ ಹೋಗಿ ವಾಸ ಮಾಡು, ಹಂದಿಗಳನ್ನ ಮೇಯಿಸು, ಹಂದಿಗಳು ತಿನ್ನೋ ಆಹಾರ ನೀನು ತಿನ್ನು. ಇವನ ಜೀವನದಲ್ಲಿ ಇವನಿಗಿದ್ದಂಥ ದೈವದತ್ತವಾಗಿ ಜನ್ಮ ಸಿದ್ಧವಾಗಿ ಲಭಿಸಬೇಕಾದ ಹಕ್ಕನ್ನ ಇವನ ವ್ಯರ್ಥವಾಗಿ ಅದನ್ನು ತುಚ್ಛವಾಗಿ ಕಾಣುವುದರ ಮೂಲಕ ಕಡೆಗೆ ಹಂದಿ ತಿನ್ನುವ ಆಹಾರ ತಿನ್ನಬೇಕಾಯಿತು, ಅಂದಿಗಳ ಸಂಗಡ ಸಹವಾಸ ಮಾಡಬೇಕಾಯಿತು, ಅಂದಿಗಳ ಜೊತೆ ಮಲಗಬೇಕಾಯಿತು. ಒಂದು ದಿನ ಇವನಿಗೆ ಸ್ವಸ್ಥ ಬುದ್ಧಿ ಉಂಟಾಯಿತು, ಜ್ಞಾನೋದಯವಾಯಿತು, ಬುದ್ಧಿ ಬಂತು. ಇವನ ಅಪ್ಪನ ಮನೆಯನ್ನು ನೆನಪು ಮಾಡಿಕೊಂಡ, ಅಯ್ಯೋ ನಮ್ಮ ತಂದೆಯ ಮನೆಯಲ್ಲಿ ಎಷ್ಟೋ ಆಳುಗಳಿದ್ದಾರೆ, ಅಲ್ಲಿ ಬೇಕಾದಷ್ಟು ಆಹಾರ ಇದೆ, ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ನಾನು ನನ್ನ ತಂದೆ ಮನೆಗೆ ಹೋಗ್ತೀನಿ, ನನ್ನ ಮಗನಾಗೋದಕ್ಕೆ ಯೋಗ್ಯನಲ್ಲ, ಆದರೂ ಹಾಳುಗಳಲ್ಲಿ ಒಪ್ಪನಾಗಿ ನನ್ನನ್ನು ಸ್ವೀಕರಿಸು ಎಂದು ನನ್ನ ಅಪ್ಪನ ಬಳಿ ಹೇಳ್ತೀನಿ. ನಿಮಗೆ ಗೊತ್ತ ಪ್ರಿಯರೇ, ಈ ಮಗ ಅಪ್ಪನನ್ನು ಬಿಟ್ಟು ದೂರ 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 ದೇಶಕ್ಕೆ ಹೋಗ್ಬಿಟ್ಟಿದ್ದ. ಇವನು ಹೋದ ದಿನದಿಂದ ಅಪ್ಪ ಕಾಯ್ತಾ ಇದ್ದಾನೆ, ನನ್ನ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಅವನು ವಾಪಸ್ ಬರ್ತಾನೆ, ಮನ ತಿರುಗಿ ಬರ್ತಾನೆ, ಅವನು ವಾಪಸ್ ಬರ್ತಾನೆ ಎಂದು ಅಪ್ಪ ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯ್ತಾ ಇದ್ದಾನೆ. ಸರಿಯಾಗಿ ಆಹಾರ ತಿನ್ನಕ್ಕಾಗಲ್ಲ, ನಿದ್ದೆ ಮಾಡಕ್ಕಾಗಲ್ಲ, ಮಗನ ಚಿಂತೆಯಲ್ಲಿ ಕಳೆಯುತ್ತಿರೋ ಅಪ್ಪ ಪ್ರತಿದಿನ ದೂರದಿಂದ ನೋಡ್ತಾನೆ ಯಾರಾದ್ರೂ ಯಾವ್ದಾದ್ರೂ ದಿಕ್ಕಿನಿಂದ ನನ್ನ ಮಗ ಬರ್ತಾ ಇದ್ದಾನ ಎಂಬುದಾಗಿ ಅವನ ಚಿಂತೆಗಳೆಲ್ಲ ಉಸಿ ಆಯ್ತಾಯ್ತು. ಆದ್ರೆ ಒಂದು ದಿನ ಈಗೋ ನಷ್ಟವಾದ ತನ್ನ ಮಗ ವಾಪಸ್ ಬರ್ತಾ ಇದ್ದಾನೆ, ವಾಪಸ್ ಬರ್ತಾ ಇದ್ದಾನೆ, ದೂರದಿಂದ ಬರ್ತಾ ಇದ್ದಾನೆ. ಅಪ್ಪನಿಗೆ ಅರ್ಥವಾಯ್ತು, ಅವನು ನನ್ನ ಮಗನೇ. ಅವನ ವೇಷ ನೋಡಿದ್ರೆ ಯಾರೂ ಸ್ವೀಕರಿಸೋದಿಲ್ಲ, ಅವನ ಗುರುತು ಹಿಡಿಯದಷ್ಟು ಗಡ್ಡ ಬಿಟ್ಟಿದ್ದಾನೆ, ಕೂದಲು ಬೆಳೆದಿದೆ, ಹಂದಿಗಳ ಮಧ್ಯದಲ್ಲಿ ವಾಸ ಮಾಡಿ ಬಹಳ ಓಳಸಾಗಿದ್ದಾನೆ, ಅಶುದ್ಧನಾಗಿದ್ದಾನೆ. ಅವನೆಷ್ಟೇ ಅಶುದ್ಧನಾಗಿದ್ರು, ಅವನ ವಸ್ತ್ರ ಎಷ್ಟೇ
ಗಲೀಜಾಗಿದ್ರು, ಅವನ ಮುಖ ವಿಕೃತವಾಗಿದ್ರು, ಅವನು ಕ್ಷೌರ ಮಾಡಿಸ್ಕೊಳ್ಳದೆ ಇದ್ರೂ ಪರವಾಗಿಲ್ಲ, ಅಪ್ಪನಿಗೆ ಗೊತ್ತು ಮಗನನ್ನ ನೋಡಿದ್ರೆ. ಇವತ್ತು ಇವತ್ತಕ್ಕಲೊತ್ತಿನಲ್ಲಿ ನಾನು ನಿಮಗೆ ಒಂದು ಸಂದೇಶ ಹೇಳ್ತೇನೆ. ಒಂದು ಪಕ್ಷ ಅಪ್ಪನ ಮನೆಯನ್ನ ಬಿಟ್ಟು ನೀವೆಲ್ಲಾದ್ರೂ ದೂರವಾಗಿದ್ರೆ, ನಿಮ್ಮ ಹಕ್ಕನ್ನ ನೀವು ನಷ್ಟಪಡಿಸ್ಕೊಂಡಿದ್ರೆ ವಾಪಸ್ ಹಿಂತಿರುಗಿ ಬನ್ನಿರಿ, ವಾಪಸ್ ಹಿಂತಿರುಗಿ ಬನ್ನಿರಿ. ಅಪ್ಪ ಕಾಯ್ತಾ ಇದ್ದಾನೆ. ಅಪ್ಪನ ಮನೆಗೆ ಬಂದ, ಬಹಳ ಸಂತೋಷ. ಅಪ್ಪ ಅವನನ್ನ ಸ್ವೀಕರಿಸುವಾಗ ಮಗ ಹೇಳ್ತಾನೆ, ಅಪ್ಪ ನಾನು ನಿನ್ನ ಮಗ ನೆನೆಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ, ನಿನ್ನ ಹಾಳುಗಳಲ್ಲಿ ಒಬ್ಬನಾಗಿ ನನ್ನನ್ನು ಸ್ವೀಕರಿಸು. ಮಗನೇ ನೀನ್ ನನ್ನ ಮಗ ಕಣೋ. ತಕ್ಷಣ ಕೆಲಸದವರಿಗೆ ಹೇಳಿದನು, ಹಾಳುಗಳಿಗೆ ಹೇಳಿದನು, ಬೇಗನೆ ವಸ್ತ್ರವನ್ನು ತಗೊಂಬನ್ರಿ, ಉಂಗುರ ತಗೊಂಬನ್ರಿ, ಪಾದರಕ್ಷೆಯನ್ನು ತಗೊಂಬನ್ರಿ, ಅವನನ್ನೇ ಕ್ಷೌರ ಮಾಡಿಸ್ರಿ. ಹಬ್ಬವನ್ನು ಘೋಷಣೆ ಮಾಡ್ದ, ಔತಣವನ್ನು ಸಿದ್ಧ ಮಾಡ್ದ, ಕೊಪ್ಪಿದ ಕುರಿಯನ್ನು ಕಡ್ದ. ದೊಡ್ಡ ಸಡಗರ ನಡೀತಾ ಇರುವಾಗ ದೊಡ್ಡ ಮಗ ಕೇಳ್ತಾ ಇದ್ದಾನೆ ತಂದೆಗೆ, ನೋಡು ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೀನಿ, ಮತ್ತು ನಾನು ನಿನ್ನ ಒಂದು ಅಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ, ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವಕ್ಕಾಗಲಿ ನೀನು ಎಂದು ನನಗೊಂದು ಹಾಡನ್ನಾದರೂ ಕೊಡಲಿಲ್ವಲ್ಲ, ಒಂದನ್ನು ಕೊಡಲಿಲ್ಲ. ಅಪ್ಪ ಹೇಳಿದಂಥ ಮಾತು, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ, ಮತ್ತು ನನ್ನದೆಲ್ಲ ನಿನ್ನದೇ. ನನ್ನದೆಲ್ಲ ನಿನ್ನದೇ. ನೀನ್ ನನ್ನ ಸಂಗಡ ಇದ್ದಾಗ ನಿನಗೊಂದು ಹಕ್ಕಿದೆ ಕಣ್ಣ, ನನ್ನದೆಲ್ಲ ನಿಂದು. ಪರಲೋಕದ ದೇವರು ಯೇಸು ಕ್ರಿಸ್ತನನ್ನ ಭೂಮಿಗೆ ಕಳಿಸಿದ್ದು ನಷ್ಟವಾದ ನಿನ್ನ ನನ್ನನ್ನ ಮರಳಿ ಪಡೆಯುವುದರ ಮೂಲಕ ನಿನ್ನದಲ್ಲ ನನ್ನದು ಎಂದು ಹೇಳುವ ಹಕ್ಕನ್ನ ಕೊಡೋದಕ್ಕಾಗಿ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇಳಿದು ಬಂದನು. ಪ್ರೈಸ್ ಗಾಡ್. ಈ ಹಕ್ಕು ಎಲ್ಲರಿಗೂ ಸಿಗುವಂಥದ್ದಲ್ಲ, ಈ ಹಕ್ಕು ಎಲ್ರಿಗೂ ಸಿಗುವಂಥದ್ದಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಬುಕ್ ಆಫ್ ರೆವಲೇಷನ್, ಪ್ರಕಟಣೆ ಪುಸ್ತಕ 21:7 ವಚನ ಹೇಳುತ್ತದೆ, ಜಯ ಹೊಂದಿದವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವರಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವೆನು. ಸತ್ತವರಿಗಲ್ಲ, ಜಯಶಾಲಿಗಳಾಗಿರುವವರಿಗೆ ದೇವರು ಈ ಹಕ್ಕನ್ನು ಕೊಡ್ತಾನೆ, ಈ ಸ್ವಾಸ್ಥ್ಯವನ್ನು ಕೊಡುವಂತನಾಗಿದ್ದಾನೆ. ಗಮನಿಸ್ರಿ, ಗಮನಿಸ್ರಿ, ಕೊಲೋಸ್ಯರಿಗೆ ಬರೆದ ಪತ್ರಿಕೆ 1:12 ಹೇಳುತ್ತದೆ, ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ, ಅಂದರೆ ಕತ್ತಲೆಯ ರಾಜ್ಯ ಇದೆ, ಬೆಳಕಿನ ರಾಜ್ಯ ಇದೆ, ದೇವ ಜನರ ಬಾಧ್ಯತೆಯಲ್ಲಿ ದೇವ ಜನರಿದ್ದಾರೆ, ಅನ್ಯ ಜನರಿದ್ದಾರೆ. ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗೋದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ. ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನ ಬೇಡಿಕೊಳ್ಳುತ್ತೇನೆ. ಆದ್ರೆ ಯೋಗ್ಯತೆ ಇಲ್ಲದೆ ಇದ್ದ ನನ್ನನ್ನ ನಿಮ್ಮನ್ನ ಆ ಯೋಗ್ಯತೆಗೆ ತಂದಂತ ತಂದೆಯಾದ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಹೇಳ್ತಾ ಇರಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:10, ಯಾರ್ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು, ಅವರು ದೇವರ ಮಕ್ಕಳು.
ದೇವರ ಮಕ್ಕಳೆನಿಸಿಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಾಗ ತಂದೆಯಾದ ದೇವರು ನಮ್ಮನ್ನು ಯೋಗ್ಯರಾಗಿ ಮಾಡಿದಕ್ಕೆ ಕೃತಜ್ಞತೆ ಸ್ತುತಿ. ಯೋಗ್ಯತೆ ಪಡೆದವರು ನಡಿಬೇಕಾದದ್ದು ಆತ್ಮದಲ್ಲಿ. ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರೇ ದೇವರ ಮಕ್ಕಳು ಎಂಬುದಾಗಿ. ಸ್ವಂತ ಬುದ್ಧಿಯಲ್ಲ, ಸ್ವಂತ ಸಾಮರ್ಥ್ಯದಲ್ಲ, ಲೋಕದ ರೀತಿಯಲ್ಲ, ದೇವರ ಆತ್ಮನು ಏನು ಹೇಳ್ತಾನೋ ಹಾಗೆ ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಬಹಳ ಸ್ಪಷ್ಟವಾಗಿ ಬರೆದಿದೆ, ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನ ಹೊಂದಿದವರಲ್ಲ ನೀವು. ನೀವು ದಾಸತ್ವದಲ್ಲಿ ಬಿದ್ದಂತ ಆ ನೊಗದಲ್ಲಿ ಬಿದ್ದವರಲ್ಲ ಈಗ ನೀವು. ಒಂದು ಕಾಲದಲ್ಲಿ ನಿಮಗೆ ಭಯ ಇತ್ತು, ನನ್ನ ಭವಿಷ್ಯ ಏನಾಗುತ್ತೆ, ನನ್ನ ಜೀವನ ಏನಾಗುತ್ತೆ, ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೆ. ಭಯ ಕಾರಣ ನೀವು ದಾಸತ್ವದಲ್ಲಿ ಇರುವಾಗ ನಿಮಗೆ ಯಾವ ಹಕ್ಕು ಇರಲಿಲ್ಲ. ದಾಸನು ಅಂದಾಗ ಅವನು ಜೀತದ ಹಾಳು, ಸ್ಲೇವ್. ಆ ದಾಸನು ಅವನು ಒಂದು ಥ್ಯಾಂಕ್ಸ್ ಅಂತ ಯಾರು ಅವನಿಗೆ ಹೇಳಲ್ಲ, ಥ್ಯಾಂಕ್ ಯು ಅಂತ ಯಾರು ಹೇಳಲ್ಲ. ಹಗಲು ರಾತ್ರಿ ದುಡಿದ್ರು ದುಡಿಮೆಗೆ ತಕ್ಕ ಹಾಗೆ ಸಂಬಳ ಇಲ್ಲ ಅವನಿಗೆ. ಅವನು ದಾಸನ ಭಾವ ಉಳ್ಳವನು. ಹಿ ನೆವರ್ ಎಕ್ಸ್ಪೆಕ್ಟೆಡ್, ಯಾರಿಂದಲೂ ಏನು ನಿರೀಕ್ಷಿಸಿದವನು. ಗಮನಿಸಿ ಪ್ರಿಯರೇ, ಈ ಭಾವದಿಂದ ನಾವು ದೇವರನ್ನ, ಈ ಭಾವದಿಂದ ಅಂದ್ರೆ ಆ ದಾಸತ್ವದ ಭಾವದಿಂದ ದೇವರು ನಮ್ಮನ್ನು ಬಿಡಿಸಿದನು. ಈ ಭಾವದಿಂದ ಬಿಡಿಸಿ ನಮ್ಮನ್ನು ಏನ್ ಮಾಡಿದ್ರಂತೆ, ದೇವರನ್ನ ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮಗಳಿಗೆ ಸಾಕ್ಷಿ ಹೇಳ್ತಾನೆ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಮಕ್ಕಳಾಗಿರಲಿಲ್ಲ, ಮಕ್ಕಳಾಗದೆ ಹೋದ್ರೆ ನಿಮಗೆ ಹಕ್ಕಿಲ್ಲ. ಆದರೆ ನಮ್ಮ ಅಪ್ಪನು ನಮ್ಮನ್ನ ಅವನು ದಾಸತ್ವದಿಂದ ಬಿಡಿಸಿ ಮಕ್ಕಳ ಆತ್ಮದಲ್ಲಿ ಸೇರಿಸುವಾಗ ಅದಕ್ಕೆ ಪರಿಶುದ್ಧಾತ್ಮನ ಒಂದು ಸಾಕ್ಷಿಯನ್ನು ಇಡ್ತಾ ಇದ್ದಾನೆ. ಇನ್ನ ಪರಲೋಕದ ಆಶೀರ್ವಾದಕ್ಕೆ ಈ ನನ್ನ ಜನ, ಈ ಮಕ್ಕಳು ಇವರು ಹಕ್ಕುದಾರರಾಗಿದ್ದಾರೆ, ಇವರ ಹಕ್ಕುಳ್ಳವರು. ಇದು ಹುಟ್ಟದಾಗ ಬಂದಿದ್ದಲ್ಲ, ಇದು ಜನ್ಮಸಿದ್ಧವಾಗಿ ಬಂದಿದ್ದಲ್ಲ, ಕೃಪೆಯಿಂದ ಲಭಿಸಿದ್ದು, ಯೋಗ್ಯತೆಯಿಂದ ದೊರಕಿದ್ದಲ್ಲ. ಅಯೋಗ್ಯರಾಗಿದ್ದಾಗ ಕ್ರಿಸ್ತನ ಕೃಪಾ ಕಟಾಕ್ಷದಿಂದ ಅವನ ಮರಣದ ಮೂಲಕ, ಅವನ ತ್ಯಾಗದ ಮೂಲಕ ದಾಸತ್ವದಲ್ಲಿ ಬಿದ್ದ ನಮ್ಮನ್ನ ಸಮಯ ಭೇದವಿಲ್ಲದೆ ಅಪ್ಪ ತಂದೆ ಎಂದು ಕರೆಯೋದಕ್ಕೆ ಮಕ್ಕಳ ಆತ್ಮನನ್ನು ದಯಪಾಲಿಸಿದನು. ಹದಿನೇಳನೇ ವಾಕ್ಯ ಹೇಳುತ್ತೆ, ಮಕ್ಕಳಾಗಿದ್ರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಪವಿತ್ರಾತ್ಮನು ಸಾಕ್ಷಿ ಕೊಡ್ತಾ ಇದ್ದಾನೆ, ಇಫ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ಅವನ ಹಕ್ಕಿನಲ್ಲಿ ನೀವು ಬಾಧ್ಯರಾಗಿದ್ದೀರ. ತಂದೆಯಾದ ದೇವರು ಕುಮಾರನಾದ ಯೇಸು ಕ್ರಿಸ್ತನೊಂದಿಗೆ ನೀವು ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿ ಪಾಲುಗಾರರಾಗ್ತೀವಿ. ಕೆಲವರಿಗೆ ಬಿಡುಗಡೆ ಮಾತ್ರ ಸಾಕು, ಆಶೀರ್ವಾದ ಮಾತ್ರ ಸಾಕು, ಕ್ರಿಸ್ತನ ಬಾಧೆ ಬೇಡ,
ಕ್ರಿಸ್ತನ ಕಷ್ಟಾನುಭವಗಳು ಬೇಡ, ಅಯ್ಯೋ ಕ್ರಿಸ್ತನ ಆ ಪ್ರಮಾಣ ಬೇಡ, ವಾಕ್ಯ ಪ್ರಮಾಣ ಬೇಡ. ಸಾರ್, ನೀವು ನಿಜವಾದ ದೇವರ ಮಕ್ಕಳಾದರೆ ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಮಾತ್ರನೇ ಅವನ ಮಹಿಮೆಯಲ್ಲೂ ಪಾಲುಗಾರರಾಗ್ತೇವೆ. ಸತ್ಯವೇದ ಗ್ರಂಥದಲ್ಲಿ ವಿವಿಧ ಹಕ್ಕುಗಳನ್ನು ಕುರಿತು ನಾವು ಕಾಣ್ತೇವೆ. ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಪ್ರಧಾನವಾದಂಥ ಪಾಲು ನಮ್ಮ ಸ್ವಾಸ್ಥ್ಯ, ನಮ್ಮ ಆ ಪಾಲು, ಆ ಬಾಧ್ಯತೆ ಮೊದಲು ನಾವು ತಿಳ್ಕೊಬೇಕು. ನನ್ನ ದೇವರೇ ನನ್ನ ಪಾಲು. ಕೀರ್ತನೆ ಕಾರಣ ಹೀಗೆ ಹೇಳ್ತಾನೆ, ದ ಗಾಡ್ ಹಿಮ್ಸೆಲ್ಫ್ ಎ ಇನ್ಹೆರಿಟೆನ್ಸ್, ನನ್ನ ದೇವರೇ ನನಗೆ ಪಾಲು. ಕೀರ್ತನೆ 16:5 ಹೇಳುತ್ತದೆ, ನನ್ನ ಪಾಲು ಪಾನವು ಯಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸ್ತಿ. ನನ್ನ ಪಾಲು. ಕೆಲವರಿಗೆ ಹಣ, ಕೆಲವರಿಗೆ ಸಂಪತ್ತು, ಕೆಲವರಿಗೆ ಅವರ ಸಂಬಂಧಿಕರಾಗಿರ್ಬೋದು, ಬಟ್ ಒಂದು ಭಕ್ತನೇ ಪಾಲು ಯಾವುದು ಗೊತ್ತಾ? ನನ್ನ ಪಾಲು, ನನ್ನ ಪಾನವು ನೀನೇ ನನ್ನ ದೇವರು. ನನ್ನ ದೇವರೇ ನನಗೆ ಪಾಲು. ಒಮ್ಮೆ ಆದಿಕಾಂಡ ಪುಸ್ತಕದಲ್ಲಿ ನಂಬಿಕೆಯ ವೀರನಾದಂಥ ಅಬ್ರಾಹ್ಮನ ಕುರಿತು ನಾವು ಕಾಣ್ತೇವೆ. ಅಬ್ರಾಹ್ಮನು ಸೋದೋಮಿನ ಅರಸನ ಸಂಗಡ ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧ ಗೆಲ್ತಾನೆ, ಅವನ ಆಳುಗಳನ್ನೆಲ್ಲ ಸ್ವಾಧೀನ ಮಾಡ್ಕೋತಾನೆ, ಸಂಪತ್ತೆಲ್ಲ ಸ್ವಾಧೀನ ಮಾಡ್ಕೋತಾನೆ. ಸೋದೋಮಿನ ಅರಸನು ಬರ್ತಾನೆ, ನೀನು ನನ್ನ ಸಂಪತ್ತೆಲ್ಲ ತಗೊಂಡೋಗು, ಸಂಪತ್ತೆಲ್ಲ ತಗೊಂಡೋಗು, ಆದರೆ ನನ್ನ ಆಳುಗಳನ್ನು ಏನು ಮಾಡಬೇಡ, ಬಿಟ್ಬಿಡು. ಅಬ್ರಾಹ್ಮನ ಹೇಳ್ತಾನೆ, ನಿನ್ನ ಕೆರದ ಭಾರು ಸಹ ನನಗೆ ಬೇಡ. ನೋಡ್ರಿ, 14:21 ನೋಡ್ರಿ, ಸೋದೋಮಿನ ಅರಸನು ಅಬ್ರಾಹ್ಮನಿಗೆ, ನೀನ್ ಬಿಡಿಸಿದ ಜನರು ನನಗೆ ಒಪ್ಪಿಸು, ಆಸ್ತಿಯನ್ನ ನೀನೆ ತಗೋ, ಆಸ್ತಿಯನ್ನ ನೀನೆ ತಗೋ. ಅಂದ್ರೆ ಈ ಸೋದೋಮನ ಅರಸನ ಆಸ್ತಿಯನ್ನ ತಗೋ ಅಂತ ಹೇಳ್ತಾನೆ. ಅಬ್ರಾಹ್ಮನ ಅವನಿಗೆ ಒಂದು ದಾರವನ್ನಾಗಲಿ, ಕೆರದ ಭಾರನ್ನಾಗಲಿ, ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳೋದಿಲ್ಲ ಎಂದ. ಲಿಸನ್ ಟು ಮೀ, ಸುಮ್ಗೆ ಸಿಗೋದು ಯಾರಾದರೂ ಬಿಡ್ತಾರ? ಅದು ಕಷ್ಟ ಬಿದ್ದು ಯುದ್ಧ ಮಾಡಿ ಗೆದ್ದಿರೋದನ್ನ ಯಾರಾದರೂ ಬಿಡ್ತಾರ? ಅವನೇ ಹೇಳ್ತಾನೆ ತಗೋ ಅಂದಾಗ ಬಿಡ್ತಾರ? ಅರಸನೇ ಹೇಳ್ತಾ ಇದ್ದಾನೆ ತಗೋ, ಆದರೆ ಅಬ್ರಾಹ್ಮನ್ ಹೇಳ್ತಾನೆ, ನಿಂದು ಒಂದು ದಾರವನ್ನಾಗಲಿ, ನಿನ್ನ ಕೆರದ ಭಾರನ್ನಾಗಲಿ, ನಾನು ತೆಗೆದುಕೊಳ್ಳೋದಿಲ್ಲ. ಅವನ ಕಾರಣ, ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾಗಿರುವ ದೇವರಾಗಿರುವ ಯಹೋವನ ಕಡೆ ಕೈಯೆತ್ತಿ ಪ್ರಮಾಣ ಮಾಡ್ತೇನೆ, ಅಬ್ರಾಹ್ಮನು ನಿನ್ನ ಸೊತ್ತಿನಿಂದ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು. ನನಗೇನು ಬೇಡ. ಆದರೆ ಅಬ್ರಾಹ್ಮನು ಅವನ ಆಸ್ತಿ, ಅವನ ಸಂಪತ್ತು, ಅವನ ಪಾಲು, ಅವನ ಪಾನ, ಅವನ ಸರ್ವಸ್ವವು ಅವನು ದೇವರ ಮೇಲೆ ಆಶ್ರಯ ಇಟ್ಟಿದ್ದರಿಂದ ಅವನು ಹೇಳ್ದ, ನನಗೆ ನಿಂದೇನು ಬೇಡ. ಆಳುಗಳು ತಿಂದಿದ್ದು ಹೊರತು ನನ್ನ ಜೊತೆಯವರಾದ ಆನೇರ ಎಸ್ಕೇಲ ಮರ್ಮಿಯರಿಗೆ ಮಮ್ರೆಯವರಿಗೆ ಬರತಕ್ಕ ಪಾಲು ಮಾತ್ರ ಇರಲಿ ಅಂತ ಹೇಳಿದನು. ನನಗೇನು ಬೇಡ, ಐ ಡೋ ವಾಂಟ್. ಇದು ಹೇಳ್ತಾನೆ, ಇದು ಹೇಳಿದ ಮೇಲೆ ಪರಲೋಕದ ದೇವರು ಸುಮ್ಮನೆ ಇರ್ತಾರ? 15:1 ಬಂದಾಗ ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಯಹೋವನ ವಾಕ್ಯ ಉಂಟಾಯಿತು. ಈ
ಸಂಗತಿಗಳು ಯಾವ ಸಂಗತಿಗಳು? ಅವನು ಘಂಟಾ ಘೋಷವಾಗಿ ಸೋದೋಮಿನ ಅರಸನ ಬಳಿ ಹೇಳಿದನು, ನನ್ನ ಪಾಲು ನನ್ನ ಸಂಪತ್ತು ನನ್ನ ದೇವರು ಅಂತ ಹೇಳುವಾಗ ಪರಲೋಕ ಸುಮ್ಮನೆ ಇರೋದಿಲ್ಲ. ದರ್ಶನದ ವಾಕ್ಯ ಉಂಟಾಯ್ತು. ಅದೇನಂದ್ರೆ, ಅಬ್ರಾಹ್ಮನೇ ಭಯಪಡಬೇಡ, ನಾನ್ ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟದೆ. ಇವತ್ತು ಇಲ್ಲಿ ಕಳ್ಕೊಂಡಿರೋದು ಏನಾದ್ರೆ ಇದ್ರೆ ನಿನಗೆ ಯಾವುದು ನಷ್ಟ ಇಲ್ಲ, ನಿನಗೆ ಅತ್ಯಧಿಕವಾದ ಬಹುಮಾನ, ಒಂದು ರಿವಾರ್ಡ್ ಇಟ್ಟಿದ್ದೇನೆ. ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಐ ಥಿಂಕ್ ಮತ್ತೆ ಬರೆದ ಸುವಾರ್ತೆ 19:29, ಮತ್ತು ನನ್ನ ಹೆಸರಿನ ನಿಮಿತ್ತವ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಬಿಟ್ಟಿರುವವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು. ಆಮೇ. ದೇವರ ನಾಮಕ್ಕೋಸ್ಕರ ಇಳಿದು ಬಂದ ಸಹೋದರ ಸಹೋದರಿ, ವಿಶ್ವಾಸ ಜೀವನದಲ್ಲಿ ತ್ಯಾಗ ಸಹಿಸ್ಕೊಂಡು ನೀನ್ ದೇವರ ನಾಮಕ್ಕಾಗಿ ಇಳಿದ್ರಿಂದ ನಿನಗೆ ಅನಿಸ್ಬೋದು ನೀನೆಲ್ಲ ಕಳ್ಕೊಂಡೆ ಅಂತ. ನೀನ್ ಕಳ್ಕೊಳ್ಳಿಲ್ಲ, ನೀನು ಕಳ್ಕೊಂಡಿಲ್ಲ. ಮತ್ತೊಮ್ಮೆ ಹೇಳ್ತಾರೆ, ನಿನಗೆ ಅನೇಕ ಪಟ್ಟು ಅಧಿಕವಾಗಿ ದೇವರು ನಿನಗೆ ಕೊಡುವವನಾಗಿದ್ದಾನೆ. ಸಂತೋಷ ಉಳ್ಳರು ಆಮೇನ್ ಹೇಳ್ರಿ. ಕೆಲವರು ಸಾಕ್ಷಿ ಹೇಳೋದ್ ನೋಡಿದ್ರೆ, ದೇವರ ನಾಮಕ್ಕಾಗಿ ನಾನು ನಿಂತೆ ಎಲ್ಲ ಕಳ್ಕೊಂಡ್ಬಿಟ್ಟೆ. ಅಳಬಾರ್ದು ನೀವು. ದೇವರ ನಾಮಕ್ಕಾಗಿ ನಾನು ಇಲ್ಲಿ ಎಲ್ಲ ಕಳ್ಕೊಂಡಿರ್ಬೋದು, ಆದ್ರೆ ಅತ್ಯಧಿಕವಾದ ಬಹುಮಾನ ನನ್ನ ದೇವರು ನನಗಾಗಿ ಇಟ್ಟಿದ್ದಾನೆ. ನನ್ನ ಹೆಸರಿನ ನಿಮಿತ್ತ, ಬಿಕಾಸ್ ಆಫ್ ಯು ಅಕ್ಸೆಪ್ಟ್ ಜೀಸಸ್ ಕ್ರೈಸ್ಟ್. ನೀನು ಒಂಟಿಯಾದ ಮನೆತನ ನಿನಗೆ ದೂರ ಆಯ್ತು, ಸಂಬಂಧಿಕರು ದೂರ ಆದ್ರು, ನೆಂಟರುಗಳು ದೂರ ಆದ್ರು, ಒಣ ಹುಟ್ಟಿದವರು ಹೇಳಿದ್ರು ನೀನ್ ನಮ್ಮ ಪಾಲಿಗೆ ಸತ್ತೋದೆ ಅಂತ ಹೇಳಿರ್ಬಹುದು. ತಂದೆ ತಾಯಿಗಳು ಹೇಳ್ಬೋದು ನೀನು ನಮ್ಮ ಪಾಲಿಗೆ ಸತ್ತೋದೆ ಅಂತ. ಯಾರಾದರೂ ನನ್ನ ಹೆಸರಿನ ನಿಮಿತ್ತ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ ಅಣ್ಣ ತಮ್ಮಂದ್ರನಾಗಲಿ ಅಕ್ಕ ತಂಗಿದ್ರನಾಗಲಿ ತಂದೆಯನ್ನಾಗಲಿ ತಾಯಿನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ನಿಮಗೆ ಆಸ್ತಿ ಸಿಗಲಿಲ್ವಾ? ನೀನು ಯೇಸುವನ್ನು ಅಂಗೀಕರಿಸಿದ್ರಿಂದ ನಿನ್ನ ತಂದೆ ನಿನಗೆ ಬಿಡಿಗಾಸು ಕೊಡೋದಿಲ್ಲ, ನನ್ನ ಆಸ್ತಿ ನಿನಗೆ ಕೊಡೋದಿಲ್ಲ ಅಂತ ಹೇಳಿದ್ರ ದುಃಖ ಪಡಬೇಡ. ಅನೇಕ ಪಾಲು ಈ ಲೋಕದ ತಂದೆ ಕೊಡೋದಕ್ಕಿಂತ ಪರಲೋಕದ ತಂದೆ ನಿನಗಾಗಿ ಹೆಚ್ಚಾಗಿ ಸಿಕ್ಕುವುದು. ಮತ್ತು ಯಾರಾದ್ರೂ ಹೇಳ್ರಿ, ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಯು ವಿಲ್ ಹ್ಯಾವ್ ದ ಎಟರ್ನಲ್ ಲೈಫ್. ಈ ಲೋಕದ ಎಲ್ಲ ಆಸ್ತಿ ಎಲ್ಲ ಸಂಪತ್ತುಗಳು ನಿನ್ ಸತ್ತಾಗ ತಗೊಂಡೋಗೋದಿಲ್ಲ. ನಿನ್ನ ಆತ್ಮ ನರಕಕ್ಕೆ ಹೋಗೋದಕ್ಕೆ ಮುಂಚೆ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಾ? ಇಲ್ಲಿ ಏನೇನು ಕಳ್ಕೊಂಡು ನಿನಗಾಗಿ ದೇವರಲ್ಲಿ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯ ಹಲ್ಲೆಲೂಯ. ಅದಕ್ಕೆ ಮೋಶೆ ಹೇಳಿದ, ಮೋಶೆಗೆ ದೇವರು ಹೇಳಿದ್ರು, ಐ ಆಮ್ ದಟ್ ಐ ಆಮ್, ನಾನು ಇರುವಾತನು, ಐ ಆಮ್ ಎವರ್ ಲಾಸ್ಟಿಂಗ್ ಗಾಡ್.
ಮೋಶೆ ಕೇಳ್ದ, ಸ್ವಾಮಿ ಆ ಪರೋನನ ಮುಂದೆ ಹೋಗಿ ಏನು ಹೇಳಬೇಕು, ಯಾರು ಕಳಿಸಿದ್ದು ಅಂದರೆ ಏನು ಹೇಳಬೇಕು, ಹೋಗಿ ಹೇಳಯ್ಯ ಅವನಿಗೆ, ಐ ಆಮ್ ದಟ್ ಐ ಆಮ್ ಕಳಿಸಿದ್ದು ಅಂತ. ಇರುವಾತನೇ ಕಳಿಸಿರೋದು. ಹೊಸ ಒಡಂಬಡಿಕೆಗೆ ಬಂದಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಬಂದಾಗ, 11ನೇ ಅಧ್ಯಾಯ ದೊಡ್ಡ ನಂಬಿಕೆ ವೀರರ ಪಟ್ಟಿ ಇದೆ ಅಲ್ಲಿ. ಅನೇಕರು ರಕ್ತ ಸಾಕ್ಷಿಗಳಾದವರು, ಆದರೆ ಅವರು ಪರಲೋಕವೆಂಬ ಒಂದೇ ಒಂದು ಉತ್ತಮ ದೇಶವನ್ನು ಹಾರೈಸುವವರು. ಆದ್ದರಿಂದ ಅವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ನೋಡ್ರಿ, ಲಿಸನ್ ಟು ಮೀ, ಅವರು ಪರಲೋಕ ಎಂಬ ಉತ್ತಮ ದೇಶವನ್ನು ಆರೈಸುವವರು. ಆದ್ದರಿಂದ ದೇವರು ಅವರ ಕುರಿತು ಸಾಕ್ಷಿ ಹೇಳ್ತಾನೆ, ನಾನು ಅವರ ದೇವರು ಅಂತ ಹೇಳೋದ್ರಲ್ಲಿ ನನಗೆ ನಾಚಿಕೆ ಇಲ್ಲ. ಅವ್ರಿಗೋಸ್ಕರ ನೀನು ಅಕ್ಕ ಅಣ್ಣ ಒಂದು 30-40 ಸೈಟ್ಗೋಸ್ಕರ ನೀನು ವಿಶ್ವಾಸ ಜೀವನವನ್ನೇ ತ್ಯಾಗ ಮಾಡಿ ಹೋಗ್ತಾ ಇದೀಯ. ಹಲೋ, ನನಗಾಗಿ ನಿನಗಾಗಿ ಸಿದ್ಧ ಮಾಡ್ತಾ ಇರೋದು ಒಂದು ಪಟ್ಟಣವನ್ನೇ ಸಿದ್ಧ ಮಾಡ್ತಾ ಇದ್ದಾನೆ. ಯಾರಾದರೂ ಅದನ್ನು ನೋಡಿ ಒಂದು ಸಂತೋಷವಾಗಿ ಒಂದು ಆಮೇನ್ ಹೇಳ್ರಿ. ತಲೆ ತಲೆಮಾರುಗಳಿಗೂ ಅವನು ಕರ್ತನಾಗಿದ್ದಾನೆ. ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು, ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಜ್ಞಾನಿ, ಹಲ್ಲೆಲೂಯಾ, ಸೃಷ್ಟಿಕರ್ತನಾದ ದೇವರು ಹೇಳ್ತಾನೆ, ನಾನು ಇವರ ದೇವರು ಎಂದು ಹೇಳೋದಕ್ಕೆ ನಾಚಿಕೆ ಪಡೋದಿಲ್ಲ. ನಾನು ನಾಚಿಕೆ ಪಡೋದಿಲ್ಲ. ಅವರಿಗೋಸ್ಕರ ಒಂದು ಪಟ್ಟಣ ಸಿದ್ಧ ಮಾಡ್ತಾ ಇದ್ದೇನೆ. ಅಲ್ಲಿ ಕಣ್ಣು ನೀರಿಲ್ಲ, ಅಲ್ಲಿ ದುಃಖ ಇಲ್ಲ, ಅಲ್ಲಿ ಶಾಪ ಇಲ್ಲ, ಅಲ್ಲಿ ಮೊರೆ ಇಲ್ಲ, ಅಲ್ಲಿ ಕರಕರೆ ಇಲ್ಲ, ಅಲ್ಲಿ ರೋಗ ಇಲ್ಲ, ಅಲ್ಲಿ ಮರಣ ಇಲ್ಲ, ಅಲ್ಲಿ ನಿತ್ಯ ಜೀವದ ಪಟ್ಟಣ ನಮಗಾಗಿ ಸಿದ್ಧ ಮಾಡ್ತಾ ಇದ್ದಾನೆ. ಕಾರಣ ಏನು? ನಾನಿರುವಲ್ಲಿ ನೀವು ಇರಬೇಕು. ನನ್ನ ಸ್ವಾಸ್ಥ್ಯವು, ಸರ್ವಸ್ವವು ನನ್ನ ದೇವರು ಮಾತ್ರ. ಒಂದು ನಿಮಿಷ ಆ ಕೈಗಳನ್ನು ಮೇಲಕ್ಕೆ ಎತ್ತಿಡಿದು, ಮೇಕ್ ಎ ಕಮಿಟ್ಮೆಂಟ್. ಹಣಕ್ಕಾಗಿ, ಜನಕ್ಕಾಗಿ, ಸಮಾಜಕ್ಕಾಗಿ, ಬಂಧುಗಳಿಗಾಗಿ ವಿಶ್ವಾಸವನ್ನು ತ್ಯಜಿಸುವವರು ಅನೇಕರು ಇರುವಾಗ ನೀನು ಹೇಳು, ನನ್ನ ಪಾಲು, ನನ್ನ ಸ್ವಾಸ್ಥ್ಯವು, ನನ್ನ ಸರ್ವಸ್ವವು ನನ್ನ ಕರ್ತನು ಮಾತ್ರ, ನನ್ನ ಹಕ್ಕು ನನ್ನ ದೇವರು. ಅಬ್ರಾಹ್ಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ನಾವು ಕೂಗಿ ಕರೆಯುವಾಗ ಆ ದೇವರು ಹೇಳ್ತಾನೆ, ನಾನು ರವಿಯ ದೇವರು, ನಾನು ಸುದರ್ಶನ್ ದೇವರು, ನಾನು ರಾಜುವಿನ ದೇವರು, ನನ್ನ ಚಂದ್ರಶೇಖರ್ ದೇವರು, ನನ್ನ ಮೋಳಿಯ ದೇವರು. ಇದು ಹೇಳೋದು ಯಾರು? ಅಲ್ಪ ಪ್ರಾಣಿ ಅಲ್ಲ, ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. Why we rejoice? ಯಾಕೆ ನಾವು ಇಷ್ಟೊಂದು ಸಂತೋಷ? ಮತ್ತಾರಿಗೂ ಇಲ್ಲದೆ ಇರುವ ವೇದನೆ, ತೊಂದರೆಗಳು, ಇಕ್ಕಟ್ಟುಗಳು ನಮಗಿದ್ರು ಆಲಯದಲ್ಲಿ ಬರುವಾಗ
ಜಿಗಿದು ಕುಣಿದು ಕುಪ್ಪಳಿಸಿ ದೇವರನ್ನ ಆರಾಧನೆ ಮಾಡ್ತೀವಿ. ವಾಟ್ ಇಸ್ ದ ರೀಸನ್? ಏನ್ ಕಾರಣ? ಅಬಕ್ಕೂಕನ ಪುಸ್ತಕದಲ್ಲಿ ನಾವು ಕಾಣ್ತೀವಿ, ಅಬಕ್ಕೂಕನ ಪುಸ್ತಕದಲ್ಲಿ ಮೂರನೇ ಅಧ್ಯಾಯದಲ್ಲಿ ಆಹಾ 17ನೇ ವಾಕ್ಯದಿಂದ, ಆಹಾ ಅಂಜೂರವು ಚಿಗುರಿದ್ರು ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು ಹಿಂಡು ಹಟ್ಟಿಯೊಳಗಿಂದ ನಾಶವಾದರು ಮಂದೆಯು ಕೊಟ್ಟಿಗೆಯೊಳಗೆ ಹಿಲ್ಲದಿದ್ರು ನಾನು ಯಹೋವನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಎಷ್ಟು ಜನ ಹೇಳ್ತೀರ ನನಗೆ ಅಪ್ಪ ಆಸ್ತಿ ಕೊಡ್ಲಿಲ್ಲ, ಆದ್ರೂ ನನ್ನ ಸಂಬಂಧಿಕರು ನನ್ನ ನಿಂದಿಸಿದ್ರು, ನನ್ನನ್ನ ಏಕಾಂತವಾಗಿ ಮಾಡಿದ್ರು, ಒಂಟಿಯಾಗಿ ಮಾಡಿದ್ರು, ನನ್ನ ಸಂತೋಷ ನಷ್ಟವಾಗಲ್ಲ, ನನ್ನ ಸಂತೋಷ ಇದು ಯಾವುದ್ರಲ್ಲ ಅಲ್ಲ, ನನ್ನ ಸಂತೋಷ ನನ್ನ ದೇವರಾದ ಯಹೋವನಲ್ಲೇ. ಮೊದಲನೇ ಹಕ್ಕು, ಮೈ ಗಾಡ್, ನನ್ನ ದೇವರೇ ನನ್ನ ಸ್ವಾಸ್ಥ್ಯ. ಎಷ್ಟು ಜನ ಹೇಳ್ತೀರಾ? ಕೆಲವರಿಗೆ ಕಷ್ಟ ಅನಿಸ್ಬೋದು, ಕೆಲವರಿಗೆ ಕಷ್ಟ ಆಗುತ್ತೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಪಾಸ್ಟರ್, ನಾವು ಲೋಕದಲ್ಲಿ ಜೀವಿಸ್ಬೇಕಂಗಲ್ಲ ಹೇಳೋಕ್ಕಾಗುತ್ತ ಪಾಸ್ಟರ್? ಒಂದು ವಿಶ್ವಾಸಿಯ ಜೀವನದಲ್ಲಿ, a true believer in a secret, anijavada vishwasiya rahasya, appa aasti kodlilla antalla, tande thayin kadkonde mane tana kalkonde bandugulu olledakke kettadakke namman yavudakku kariyodilla, namanna jaati kettavaru antare. Brother, sister, appa parlokada ಅವನು ನಿನ್ನ ಪಾಲು, ಅವನು ನಿನ್ನ ಪಾನ, ಅವನು ನಿನ್ನ ಸ್ವಾಸ್ಥ್ಯ. ಯಾವಾಗ ನಿನ್ನ ಒಳಗಡೆ ಅದು ದೃಢ ನಿಶ್ಚಯವಾಗುತ್ತೋ, ಏನು ಇಲ್ಲ ಅಂದ್ರೆ ಇಲ್ಲಿ ಹಬ್ಬಕ್ಕೆ ಹೇಳ್ತಾನೆ, ಅಂಜೂರವು ಚಿಗುರದಿದ್ರು ದ್ರಾಕ್ಷಾಲತೆಗಳು ಹಣ್ಣುಗಳು ಸಿಕ್ಕದಿದ್ರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದ್ರು ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದ್ರು ಇಂಡು ಹಟ್ಟಿಯೊಳಗಿನಿಂದ ನಾಶವಾದ್ರು ಮಂದೆಯು ಕೊಟ್ಟಿಗೆ ಒಳಗೆ ಇಲ್ಲದಿದ್ರು ನಾನು ಯಹೋವನಲ್ಲಿ. ಹಲ್ಲೆಲೂಯಾ. ನನಗೆ ಆಸ್ತಿ ಇಲ್ಲಾದ್ರು, ಮನೆ ಇಲ್ಲಾದ್ರು, ಗಾಡಿ ಇಲ್ಲದಿದ್ರು, ಹಣ ಇಲ್ಲದಿದ್ರು, ಒಳ್ಳೆ ಹೆಸರು ಇಲ್ಲದ ಪರವಾಗಿಲ್ಲ ಬಿಡ್ರೆ ಪರವಾಗಿಲ್ಲ, ಬಟ್ ನನ್ನ ಸಂತೋಷ ಯಾರು ಕಿತ್ಕೊಳಕ್ಕಾಗೋದಿಲ್ಲ. ನನ್ನ ಕರ್ತನಲ್ಲಿರೋ ಉಲ್ಲಾಸ, ನನ್ನ ದೇವರಲ್ಲಿ ಇರುವಂತ ಭರವಸೆಯನ್ನ ಯಾರು ಅಲ್ಲಗೆಳೆಯಕ್ಕಾಗೋದಿಲ್ಲ. ನನ್ನ ಒಳಗಡೆ ಒಂದು ಆನಂದ ಇದೆ, ಅದು ನನ್ನ ಆನಂದ ಕರ್ತನಲ್ಲೇ. ದೇವರ ವಾಕ್ಯ ಹೇಳ್ತದೆ, ತಿನ್ನೋದು ಕುಡಿಯೋದು ಪರಲೋಕ ರಾಜ್ಯ ಅಲ್ಲ, ನೀತಿ ಸಮಾಧಾನ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ, ಆ ಆನಂದ ಅದು ನಮ್ಮ ಸ್ವಾಸ್ಥ್ಯ. ಎರಡನೇದು, ಕೆಲವರಿಗೆ ಆಸ್ತಿ ಇಲ್ಲ ಅನ್ನೋ ದುಃಖ. ಒಂದನೇ ಆಸ್ತಿ ಹೀಗೆ ಹೇಳದೆ ಯಾರದು? ಒಂದನೇ ಆಸ್ತಿ ಯಾರು ನೋಡ್ರಿ, ಸೌಂಡೇ ಇಲ್ಲ, ದೇವ್ರು ಗಟ್ಟಿಯಾಗಿ ಹೇಳ್ರಿ, ಆಮೇಲೆ ಇನ್ನೊಂದ್ಸತಿ ಗಟ್ಟಿಯಾಗಿ ಹೇಳ್ರಿ, ಸೈತಾನ್ ಕೇಳಿಸ್ಕೊಳ್ಳಿ. ನಂಬರ್ 2, ಸೋಲ್ಸ್, ಆತ್ಮಗಳು ನಮ್ಮ ಇನ್ಹೆರಿಟೆನ್ಸ್. ಕೀರ್ತನೆ 2:8 ಹೇಳುತ್ತೆ, ನೀನ್ ಕೇಳ್ಕೊಂಡ್ರೆ ನಾನು ಅನ್ಯ ಜನಾಂಗಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟ ಕಡೆಯವರೆಗಿರುವ ಎಲ್ಲ ದೇಶಗಳು ನಿನಗೆ ಸ್ವಸ್ಥವಾಗಿ ಕೊಡ್ತೀನಿ. ಕೇಳ್ರಿ,
ಕೇಳ್ರಿ ಆತ್ಮಗಳನ್ನ. ಹಣ ಕೇಳೋದ್ ನಿಲ್ಲಿಸ್ರಿ, ಸಂಪತ್ ಕೇಳೋದ್ ನಿಲ್ಲಿಸ್ರಿ, ಲೋಕದ ಆಡಂಬರ ಕೇಳೋದ್ ನಿಲ್ಲಿಸ್ರಿ. ಕೊಡೋದಾದ್ರೆ ಅಪ್ಪ ನನಗೆ ಹೆಸರು ಬೇಡ, ನನಗೆ ದೊಡ್ಡ ಹೆಸರು ಬೇಡ, ನನಗೆ ಆ ಸಂಪತ್ತು ಬೇಡ, ನನಗೆ ಕೊಡೋದಾದ್ರೆ ಆತ್ಮಗಳನ್ನ ಕೊಡು. ಎಷ್ಟು ಜನ ಕೇಳ್ತೀರಾ? ಅದಾಗ್ಲಿ ನಿಮ್ಮ ಹಕ್ಕು. ಎಷ್ಟು ಜನ ಕೇಳ್ತೀರ? ಒಮ್ಮೆ ಪ್ರಸಿದ್ಧನಾದ ರೇನಾರ್ಡ್ ಬೊಂಕಿಂಗ್, ಇವಾಂಜಲಿಸ್ಟ್ ರೇನಾರ್ಡ್ ಬೊಂಕಿಂಗ್, ತಾನು ಸೇವೆಗಾಗಿ ಆಫ್ರಿಕಾ ಖಂಡದಲ್ಲಿ ತನ್ನ ಸ್ವದೇಶವಾದಂತಹ ಜರ್ಮನ್ ದೇಶವನ್ನು ಬಿಟ್ಟು ಆಫ್ರಿಕಾ ಖಂಡದಲ್ಲಿ ತನ್ನ ಸೇವೆಗಾಗಿ ಹೋದಾಗ ವಾಸ ಮಾಡುವಂತ ಮನೆ ಬಾಡಿಗೆ ಕಟ್ಟೋದಕ್ಕೆ ದುಡ್ಡಿಲ್ಲ, ಬಹಳ ಕಷ್ಟ ಬಿದ್ರು. ದೇವ್ರ ಹತ್ರ ಕೇಳಿದನು, ಸ್ವಾಮಿ ನನಗೆ $30 ಕೊಡು, ಬಾಡಿಗೆ ಕಟ್ಟೋದಕ್ಕೆ $30 ಕೊಡು. ದೇವ್ರು ಹೇಳಿದನು, ಈ ನಂಬಿಗಸ್ತನಾಗಿ ನನ್ನ ಸನ್ನಿಧಾನದಲ್ಲಿ ಸೇವೆಗೆ ಸಮರ್ಪಿಸಿದ್ದರಿಂದ ನಾನು ನಿನಗೆ $30 million ಕೊಡ್ತೀನಿ ಅಂತ. ಬೊಂಕೆ ಪರಿಶುದ್ಧಾತ್ಮನಲ್ಲಿ ತಾನು ತಿಳ್ಕೊಂಡ $30 million ನನಗೆ ಬೇಕಾಗಿರೋದು ಆ $30 million. ಅವನು ದೇವರ ಹತ್ರ ಹೇಳ್ದ, ಸ್ವಾಮಿ ನನಗೆ ಕೊಡೋದಾದ್ರೆ ನನಗೆ ಡಾಲರ್ ಅಲ್ಲ, ನನಗೆ ಆತ್ಮಗಳನ್ನ ಕೊಡು ಎಂದು ದೇವರ ವಾಕ್ಯ ಹೇಳುತ್ತದೆ. ನೀನು ಕೇಳ್ಕೊಳ್ಳೋದಾದ್ರೆ ಅನ್ಯ ಜನಾಂಗಗಳನ್ನು ನಿನ್ನ ಅಧೀನಕ್ಕೆ ಮಾಡ್ತೀನಿ, ನಿನ್ನ ಅಧೀನಕ್ಕೆ ತರ್ತೀನಿ. ಇವತ್ತಿನ ವಿಶ್ವಾಸಿಗಳೇ, ಯಾವಾಗಲೂ ಪ್ರಾರ್ಥನೆಯಲ್ಲಿ ಓನ್ಲಿ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್. ಯಾವತ್ತಾದ್ರೂ ಒಂದು ಆತ್ಮಕ್ಕಾಗಿ ಪ್ರಾರ್ಥನೆ ಮಾಡಿದೀಯಾ? ಯಾವತ್ತಾದ್ರೂ ಒಂದು ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದೀಯಾ? ಯಾವತ್ತಾದ್ರೂ ಒಂದು ಆತ್ಮದ ರಕ್ಷಣೆಗಾಗಿ ನರಕಕ್ಕೆ ಹೋಗುವಂತ ಒಂದು ಆತ್ಮಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದೀಯಾ? ಎಡಗೈಗೂ ಬಲಗೈಗೂ ವ್ಯತ್ಯಾಸ ಇಲ್ಲದೆ ಸಾವಿರಗಟ್ಟಲೆ ನಿತ್ಯವು ನರಕಕ್ಕೆ ಹೋಗ್ತಾ ಇರುವಾಗ ನೀನು ಸುಖಕರವಾಗಿ ದೇವರ ಆಶೀರ್ವಾದ ಹೊಂದಿ ತಿಂದು ಕೊಬ್ಬಿ ಅಲ್ಲೆಲೂಯ್ಯ ನಿನ್ನನ್ನು ನೀನು ಮರ್ತಿದೀಯಾ? ಏ ಅದೆಲ್ಲ ಪಾಸ್ಟರ್ ಕೆಲಸ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ತೈತ್ ಕೊಡ್ತಾ ಇಲ್ವಾ? ನಾವು ಸಭೆಗೆ ಹೋಗ್ತಾ ಇಲ್ವಾ? ಪ್ರಿಯ ಸಹೋದರ, ನಿನ್ನ ತೈತ್ಗಿಂತ, ನಿನ್ನ ಆಸ್ತಿಗಿಂತ, ನಿನ್ನೆಲ್ಲ ಮೆಟೀರಿಯಲ್ ಬ್ಲೆಸ್ಸಿಂಗ್ಗಿಂತ ನಿನಗೆ ಬೇಕಾಗಿರೋದು ಆತ್ಮಗಳು. ಇಲ್ಲಿ ನೀನು ಎಷ್ಟು ಸಂಪಾದನೆ ಮಾಡಿದ್ರು ನಗ್ನಾಗಿ ಬಂದೆ ನಗ್ನಾಗಿ ಹೋಗ್ತೀಯ, ಆದರೆ ನಿನ್ನನ್ನು ಹಿಂಬಾಲಿಸೋದು ನೀನು ಇಲ್ಲಿರುವಾಗ ಸಂಪಾದನೆ ಮಾಡಿದ ಆತ್ಮಗಳಿದ್ದಾರಲ್ಲ, ಅವರು ಅಲ್ಲಿ ಬರುವಾಗ ಅವರ ಮುಖಗಳನ್ನು ನೋಡುವಾಗ ಅದು ನಿನ್ನ ತಲೆಗೆ ಕಿರೀಟವಾಗಿರುತ್ತೆ, ಮುತ್ತು ರತ್ನಗಳಾಗಿರುತ್ತೆ. ಅಪೊಸ್ತಲನಾದ ಪೌಲನ ಭಾಷೆಯಲ್ಲಿ ಹೇಳಿದ್ರೆ, ಅದು ಕಂಡ ಪುಸ್ತಕ ರೋಮಾಪುರದವರಿಗೆ ಬರೆದ ಪತ್ರಿಕೆ 16:3-4 ವಾಕ್ಯ, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲಗಳು ಅಕ್ವಿಲನಿಗೂ ನನ್ನ ವಂದನೆಯನ್ನು ಹೇಳ್ರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಹಕ್ಕಿಲ್ಲ, ಪ್ರಿಸ್ಕಿಲ್ಲ, ಟೆಂಟ್
ಮೇಕರ್ಸ್, ಗುಡಾರ ಕೆಲಸ ಮಾಡ್ತಾ ಇದ್ದವರು. ಪೌಲನ ಅದೇ ಕೆಲಸ ಮಾಡ್ತಾ ಇದ್ದಾನೆ. They had their own business. ಆದ್ರೆ ಕೊರಿಂಥ, ಎಫೆಸ, ರೋಮ್ ಇಲ್ಲೆಲ್ಲ ಅಕ್ವಿಲ್ಲ ಪ್ರಿಸ್ಕಿಲ್ಲ ಅಕ್ವಿಲನು ಪ್ರಿಸ್ಕಿಲ್ಲನು ಪೌಲನ ಸೇವೆಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು, ತ್ಯಾಗ ಸಹಿಸ್ಕೊಂಡ್ರು, ಪೌಲನ ಪ್ರಾಣ ಸಂರಕ್ಷಣೆಗಾಗಿ ಅವರು ಪ್ರಾಣವನ್ನೇ ಅಪಾಯಕ್ಕೊಳಪಡಿಸಿದ್ರು. ಇವತ್ತು ಪಾಸ್ಟರ್ಗಳನ್ನ ದೂರವ್ರು ಇರ್ತಾರೆ, ಪಾಸ್ಟರ್ಗಳನ್ನ ಪೆಟ್ಟು ಮಾಡಿ ಮಾತನಾಡೋರಿದ್ದಾರೆ, ಏಕವಚನದಲ್ಲಿ ಮಾತನಾಡೋರಿದ್ದಾರೆ, ದುರಹಂಕಾರದಲ್ಲಿ ತಮ್ಮ ಕಣ್ಣುಗಳನ್ನ ಕುರುಡು ಮಾಡ್ಕೊಂಡಿರೋರಿದ್ದಾರೆ. ನಾನೊಂದು ಹೇಳ್ತೀನಿ, ಇವರು ಪ್ರಾಣ ನೋಡಲಿಲ್ಲ, ಸೇವೆ ಮಾಡುವ ಪೌಲನನ್ನ ಇವರು ಪ್ರಾಣವನ್ನು ಅಪಾಯಕ್ಕೊಳಪಡಿಸಿ ಅವನ ಪ್ರಾಣವನ್ನು ಉಳಿಸಿದ್ರೆ ಏನು ಗೊತ್ತಾ, ಅವನ ಆತ್ಮಗಳನ್ನು ರಕ್ಷಿಸ್ತಾ ಇದ್ದಾನೆ, ಅನೇಕರನ್ನು ಆತ್ಮಗಳನ್ನು ಸಂಪಾದನೆ ಮಾಡ್ತಾ ಇದ್ದಾನೆ. ಇವತ್ತು ನನ್ನನ್ನು ಕೇಳುವ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಹಕ್ಕು, ನಿನ್ನ ಬಾಧ್ಯತೆ, ನಿನ್ನ ಸ್ವಾಸ್ಥ್ಯ ಅದು ಆತ್ಮಗಳಾಗಲಿ. ಪೌಲನ್ ಹೇಳ್ತಾನೆ ನೋಡ್ರಿ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4:1 ಫಿಲಿಪ್ಪಿ 4:1 ಹೇಳುತ್ತೆ, 4:1, ಈಗಿರಲಾಗಿ ಪ್ರಿಯರು, ಇಷ್ಟರು ಆದ ನನ್ನ ಸಹೋದರರೇ, ನನಗೆ ಸಂತೋಷವು ಜಯಮಾಲೆಯು ಆಗಿರುವವರೇ, ವಿಶ್ವಾಸಿಗಳು, ಆತ್ಮಗಳು, ಪ್ರತಿಯೊಂದು ಪಾಸ್ಟ್ರನ ಕಿರೀಟ ಅವರು, ಯು ಆರ್ ದ ಕ್ರೌನ್. ನೀವು ಒಬ್ಬೊಬ್ಬರು ಪಾಸ್ಟರ್ಗಳಿಗೆ ಕಿರೀಟ ಆಗಬೇಕು. ಯೇಸುವಿಗೆ ಹೊಡೆದ ಹಾಗೆ ಮುಳ್ಳಿನ ಕಿರೀಟ ಆಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಪೌಲನ್ ಹೇಳ್ತಾನೆ, ಯು ಆರ್ ಮೈ ಕ್ರೌನ್, ಸೋಲ್ಸ್ ಆರ್ ಪಾಸ್ಟರ್ಸ್ ಕ್ರೌನ್. ಇವತ್ತು ಪಾಸ್ಟರ್ಗಳೇ, ನಿಮಗೆ ತಿನ್ನೋದಕ್ಕೆ ಆಹಾರ, ವಾಸ ಮಾಡೋದಕ್ಕೆ ವಸತಿ, ಓಡಾಡೋದಕ್ಕೆ ವಾಹನ, ಸುಖದ ಸುಪ್ಪತ್ತಿಗೆ ಅಲ್ಲಿ ಜೀವನ ಮಾಡತಕ್ಕಂತೆ ಎಲ್ಲ ಸಿಕ್ಕಿದಾಗ ಆತ್ಮಗಳ ಭಾರ ಇಲ್ಲದೆ ಹೋಯ್ತೇವೆ. ಆತ್ಮಗಳ ಕುರಿತಾದ ಭಾರ ನಿಮ್ಮಲ್ಲಿ ಬರಲಿ. Preach the gospel in season, out of season. ಅನುಕೂಲವಿರುವ ಕಾಲದಲ್ಲೂ, ಅನುಕೂಲವಲ್ಲದ ಕಾಲದಲ್ಲೂ ಸುವಾರ್ತೆಯನ್ನು ಸಾರೋದಿಕ್ಕೆ. ಪೌಲನ ಭಾಷೆಯಲ್ಲಿ ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ, ನನ್ನ ಮಗನಾದ ತಿಮೋತಿಯನೇ, ನನ್ನೊಂದಿಗೆ ಶ್ರಮೆಯನ್ನ ಅನುಭವಿಸು, ನಂಬಿಕೆಯಲ್ಲಿ ಶ್ರೇಷ್ಠ ಹೋರಾಟವನ್ನ ಮಾಡು. ಸಭೆಗಳು ಮರ್ತೋಗಿರುವಂತ ಕಾರ್ಯ ಆತ್ಮಗಳನ್ನು ಸಂಪಾದನೆ ಮಾಡೋದು, ಸುವಾರ್ತೆ ಸಾರೋದನ್ನ ಮರ್ತು ಬಿಟ್ಟಿದ್ದೀರಾ? ಸುವಾರ್ತೆ ಹೇಳೋದು ನಾಚಿಕೆ ಇರಬಹುದು ನಿಮಗೆ. ಪೌಲನ ಭಾಷೆಯಲ್ಲಿ ಹೇಳ್ತಾನೆ, ತಾನು ಹೀಗೆ ಹೇಳ್ತಾನೆ, ಐ ಆಮ್ ನಾಟ್ ಅಶೇಮ್ಡ್ ಫಾರ್ ದ ಗಾಸ್ಪೆಲ್. ಸುವಾರ್ತೆ ಕುರಿತು ನನಗೆ ನಾಚಿಕೆ ಇಲ್ಲ, ಸುವಾರ್ತೆ ಸಾರಬೇಕೆಂಬ ನಿರ್ಬಂಧ ನನ್ನ ಮೇಲೆ ಇದೆ, ನಿರ್ಬಂಧ ಇದೆ ನನ್ನ ಮೇಲೆ. ದೇರ್ ಇಸ್ ಎ ಪ್ರೆಷರ್ ಆನ್ ಮೀ, ನನ್ನ ಮೇಲೆ ಒಂದು ನಿರ್ಬಂಧ ಇದೆ. ಎಷ್ಟು ಜನರಿಗೆ ಆ ನಿರ್ಬಂಧ ಇದೆ? ಒಂದು ಕಾಲದಲ್ಲಿ ನೀವು ಯೋಗ್ಯರಾಗಿರ್ಲಿಲ್ಲ, ಒಂದು ಕಾಲದಲ್ಲಿ ನೀವು ಅರ್ಹತೆ ಇಲ್ಲದವರಾಗಿದ್ರಿ. ಅಪ್ಪ ತಂದೆ ಎಂದು ಕರೆಯೋದಕ್ಕೆ ಮಕ್ಕಳ ಅವಕಾಶ ನಿಮಗೆ, ಆ ಸ್ವಾಸ್ಥ್ಯ, ಆ ಹಕ್ಕು ಇರಲಿಲ್ಲ.
ಯೇಸು ನಿಮಗಾಗಿ ತನ್ನ ರಕ್ತ ಅರ್ಪಿಸುವುದರ ಮೂಲಕ, ತಾನು ಬಲಿಯಾಗುವುದರ ಮೂಲಕ ನಿಮ್ಮನ್ನ ಪದವಿಗೆ ತಂದನಲ್ಲ, ಅವನು ಹಾಕಿಕೊಟ್ಟ ಮಾದರಿ, ಅವನು ತೋರಿಸಿದ ಮಾರ್ಗ ಮರೆತು ಬಿಟ್ರೆ ಇವತ್ತು ಸಭೆ ಹೇಳಲಿ, ನನ್ನ ಹಕ್ಕು, ನನ್ನ ಹಕ್ಕು, ನನ್ನ ಇನ್ಹೆರಿಟೆನ್ಸ್, ನನ್ನ ಹಕ್ಕು, ಆತ್ಮಗಳು ಸುವಾರ್ತೆ ಸಾರದೆ ಹೋದ್ರೆ ಅಯ್ಯೋ ಕಷ್ಟ, ಸುವಾರ್ತೆ ಸಾರದೆ ಹೋದ್ರೆ ಅಯ್ಯೋ, ಸುವಾರ್ತೆ ಸಾರಲೇಬೇಕೆಂಬ ಒಂದು ಋಣ ನನಗುಂಟು. ಪ್ರತಿಯೊಂದು ವಿಶ್ವಾಸಿಗಳು ದೇವರು ನಿನ್ನ ಪಾಲಾಗಿರೋದಾದ್ರೆ, ದೇವರು ನಿನ್ನ ಭಾಗವಾಗಿರೋದಾದ್ರೆ, ದೇವರು ನಿಜವಾಗ್ಲೂ ನೀನು ದೇವರಲ್ಲಿ ಆಶ್ರಯ ಇಟ್ಟಿದ್ರೆ ನಿನ್ನ ಎರಡನೇ ಹಕ್ಕು ಈ ಲೋಕದಲ್ಲಿ ಮನೆ ಮಾಡೋದು, ಸಂಪತ್ತು ಮಾಡೋದು, ಡಿಪಾಸಿಟ್ ಮಾಡೋದು ಅಲ್ಲ ನಿನ್ನ ಗುರಿ. ನಿನ್ನ ಗುರಿ ಏಕಾದರೂ ಆತ್ಮಗಳನ್ನು ಸಂಪಾದನೆ ಮಾಡಬೇಕು, ನರಕವನ್ನು ಖಾಲಿ ಮಾಡಿ ಪರಲೋಕವನ್ನು ಭರ್ತಿ ಮಾಡಬೇಕು. ನಾನು ಮತ್ತೊಮ್ಮೆ ಹೇಳ್ತೇನೆ, ಎಂಟಿ I love this man of God, evangelist Reinhard Bonnke. ಅವ್ರು ಯಾವಾಗ್ಲೂ ಹೇಳೋ ಮಾತು, ನರಕವನ್ನ ಬರಿದು ಮಾಡ್ರಿ, ಪರಲೋಕವನ್ನ ತುಂಬ್ರಿ. ಇವತ್ತು ಆ ಹಕ್ಕನ್ನು ನಾನು ಎಚ್ಚರಿಸ್ತಾ ಇದ್ದೇನೆ, ಅದು ನಿಮ್ಮ ಹಕ್ಕು. ಆತ್ಮಗಳನ್ನು ಸಂಪಾದನೆ ಮಾಡೋದು ನಿಮ್ಮ ಹಕ್ಕು. ಒಂದು ಥೆಸಲೋನಿಕರಿಗೆ ಬರೆದ ಪತ್ರಿಕೆ 2:19-20 ಹೇಳ್ತಿದೆ, ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸೆವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆ ಯಾರು? ನೀವಲ್ವೇ, ನೀವು ಸಂಪಾದನೆ ಮಾಡಿದ ಆತ್ಮಗಳಲ್ವೇ. ಸೇವೆಗಿಳಿಯುವಾಗ ಏನು ಇಲ್ಲದೆ ಬರ್ತೀರಾ? ಸೇವೆ ಕೊಟ್ಟವನು ದೇವರು. ನಿನಗೆಲ್ಲ ಸುಖ ಸೌಕರ್ಯ ದೊರಕಿದ ಮೇಲೆ ನಿನ್ ಜಯಮಾಲೆಯೇ ಮರ್ತು ಬಿಟ್ಟ. ನಿನ್ ಸಂಪಾದನೆ ಮಾಡುವ ಆತ್ಮಗಳಿದೆಯಲ್ಲ, ಅವರೇ ನಿನ್ನ ಜಯಮಾಲೆ. ಕರ್ತನಾದ ಯೇಸು ಪ್ರತ್ಯಕ್ಷನಾಗುವ ಆತನ ಮುಂದೆ ನಮ್ಮ ಭರವಸೆ, ನಮ್ಮ ಭರವಸೆವು, ಸಂತೋಷವು, ನಾವು ಹೊಗಳಿಕೊಳ್ಳುವ. ಇವತ್ತು ಏನಾದರೂ ಹೊಗಳಿಕೊಳ್ಬೇಕಾದ್ರೆ ನಾನು ಇಷ್ಟು ಆತ್ಮಗಳನ್ನು ಕ್ರಿಸ್ತನಿಗಾಗಿ ಸಂಪಾದನೆ ಮಾಡಿದಂತೆ ಹೇಳು. ಅದು ಬಿಟ್ಟು ವಾಗ್ದಾನ ಕೇಳಿದ್ರೆ, ದೇವರು ಹೇಳಿದ್ರು 100 times ವಾಪಸ್ ಇಂತಾರೆ, ಓ ಸಂಪತ್ತು ಬರುತ್ತೆ, ಆಸ್ತಿ ಬರುತ್ತೆ. ಐ ಆಮ್ ಸಾರಿ ಬ್ರದರ್, most of the church believers, ivattina vishwasigalu ella laukikavada sampattu, laukikavada aashirvadada hindene odta idare. ninna hakku madalnedagi ninna devaru, yeradu ninna hakku ninna paalu atmagalu. nijavagi neeve namma gaurava santoshavagide. You are the crown. ದೇವರ ವಾಕ್ಯ ಹೇಳುತ್ತದೆ, ಬಹು ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವವರು, ಅವರ ಪಾದಗಳು ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟು ಅಂದವಾಗಿದೆ. ಅವರು ಯುಗ ಯುಗಾಂತರಗಳಲ್ಲೂ ಒಳೆಯುವ ನಕ್ಷತ್ರಗಳಾಗಿರುತ್ತಾರೆ. ನೀನು ಮಿಂಚುಳ ತರ ಮಿಂಚು ಹೋಗುವವನಲ್ಲ, ಯುಗ ಯುಗಾಂತರಗಳಲ್ಲೂ ಆತ್ಮಗಳನ್ನು ಸಂಪಾದನೆ ಮಾಡುವವನು, ಯುಗ ಯುಗಾಂತರಗಳಲ್ಲೂ ಅವನು ಒಳೆಯುವ ನಕ್ಷತ್ರವಾಗಿರ್ತಾನೆ.
ನಿನ್ನ ಸ್ವಾಸ್ಥ್ಯ. ನಿನಗೆ ಮೆಟೀರಿಯಲ್ ಬ್ಲೆಸ್ಸಿಂಗ್ ಇಲ್ಲ ಅಂತ ನಾನು ಹೇಳಲ್ಲ. ದೇರ್ ಈಸ್. ನಾನು ಇವತ್ತು ಅದು ಹೇಳಲ್ಲ. ಲೆಟ್ ಮೀ ಕ್ಲೋಸ್. ಒಂದು ನಿಮಿಷ ಎದ್ದು ನಿಂತ್ಕೊಳ್ರಿ. ಒಂದು ನಿಮಿಷ ಎದ್ದು ನಿಂತ್ಕೊಳ್ರಿ. ನಿನಗೆ ಹಕ್ಕಿದೆ. ಯು ಹ್ಯಾವ್ ರೈಟ್ಸ್. ನಿನಗೆ ಆಶೀರ್ವಾದ ಇದೆ. ನಿನ್ ದೇವ್ರ ಮಗ, ನಿನ್ ದೇವ್ರ ಮಗಳು. ಯಾರ್ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಅವನ ಬಾಧೆಯಲ್ಲಿ ನೀನು ಪಾಲುಗಾರನಾದರೆ ಅವನ ಮಹಿಮೆಯಲ್ಲೂ ನೀನು ಪಾಲುಗಾರನಾಗ್ತೀಯ. ಕ್ರಿಸ್ತನ ನಿಮಿತ್ತ ನಿಂದೆಗಳನ್ನು ಕೇಳೋದಕ್ಕೆ, ನಿಂದೆಯನ್ನು ಸಹಿಸ್ಕೊಳ್ಳೋದಕ್ಕೆ, ಉಪದ್ರವವನ್ನು ಅನುಭವಿಸೋದಕ್ಕೆ ನಿನ್ನನ್ನು ನೀನು ಒಪ್ಪಿಸ್ಕೊಡ್ತೀಯ. ಕಣ್ಣುಗಳ ಮುಚ್ಚಿರಿ. ದಿಸ್ ಇಸ್ ಯುವರ್ ರೈಟ್ಸ್. ನಿನ್ನ ಹಕ್ಕು ಅದು. ನಿನ್ನ ಹಕ್ಕು. ನಿನ್ನ ಸ್ವಾಸ್ಥ್ಯ ಅದು. ಪ್ರೇ. ಪ್ರಾರ್ಥಿಸ್ರಿ. ನಾಚಿಕೆ ಪಡಿಸೋದು ದೇವರಲ್ಲ. ಸಂಕೋಚದ ಸ್ವಭಾವ ದೇವರಿಂದ ಬರೋದಲ್ಲ. ದೇವರ ಆತ್ಮನಿಂದ ಬರೋದು ಧೈರ್ಯ. ಸುವಾರ್ತೆ ಸಾರೋದಕ್ಕೆ ಧೈರ್ಯ. ಆತ್ಮಗಳನ್ನು ಸಂಪಾದನೆ ಮಾಡೋದ್ರಲ್ಲಿ ಪೌಲನ್ ಹೇಳ್ತಾರೆ, ನನಗೆ ಸುವಾರ್ತೆಯ ಕುರಿತು ನಾಚಿಕೆ ಇಲ್ಲ. ಅದು ಗ್ರೀಕರಾಗ್ಲಿ, ಬಡವರಾಗ್ಲಿ, ಶ್ರೀಮಂತರಾಗ್ಲಿ, ವಿದ್ಯಾವಂತರಾಗ್ಲಿ, ಅವಿದ್ಯಾವಂತರಾಗಲಿ, ಯಾವ ಭಾಷಿಕರಾದರೂ ಪರವಾಗಿಲ್ಲ. ಒಂದೇ ಗುರಿ, ಅವನ ಆತ್ಮ ನರಕಕ್ಕೆ ಹೋಗಬಾರ್ದು, ಅವಳ ಆತ್ಮ ನರಕಕ್ಕೆ ಹೋಗಬಾರ್ದು. ಅವರು ನಿತ್ಯ ಜೀವಕ್ಕೆ ಪಾಲುಗಾರರಾಗಬೇಕು. ಆ ಸಮರ್ಪಣೆಯೊಂದಿಗೆ ಆಲಯದ ಹೊರಗಡೆ ಹೋಗೋಣ. ಪ್ರಾರ್ಥನೆ ಮಾಡ್ರಿ. ನಿನ್ನ ಆಲಯದ ಒಳಗಡೆ ಉತ್ತಮ ಸಾಕ್ಷಿ ಇರ್ಬೋದು. ಆ ಸಾಕ್ಷಿ ಹೊರಗಡೆ ಹೋಗಿ ಹೇಳು. ದೇವರು ಮಾಡಿದ ಉಪಕಾರಗಳನ್ನು 10 ಜನರಿಗೆ ಹೇಳು. ಎಡಗೈಗೂ ಬಲಗೈಗೂ ವ್ಯತ್ಯಾಸ ಇಲ್ಲದೆ ನರಕಕ್ಕೆ ಹೋಗುವವರನ್ನ ಸುವಾರ್ತೆ ಸಾರಿ ಕೃಪೆಯಲ್ಲಿ ಕರ್ಕೊಂಬ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವ ಮಕ್ಕಳೇ, ವಾಗ್ದಾನ ನಮ್ಮ ಸ್ವಾಸ್ಥ್ಯ, ರೋಗ ಸೌಖ್ಯ ನಮ್ಮ ಸ್ವಾಸ್ಥ್ಯ, ಆಶೀರ್ವಾದ ನಮ್ಮ ಸ್ವಾಸ್ಥ್ಯ. ಇದೆಲ್ಲದಕ್ಕಿಂತ ಮೇಲಾದದ್ದು ನನ್ನ ದೇವರೇ ನನ್ನ ಸ್ವಾಸ್ಥ್ಯ. ಆತ್ಮಗಳನ್ನು ಸಂಪಾದನೆ ಮಾಡೋದೇ ನನ್ನ ಸ್ವಾಸ್ಥ್ಯ. ಇಂಥ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಇದುವರೆಗೂ ನನ್ನ ಸ್ವಾರ್ಥ ಹೇಳಬೇಕು ಅನ್ಕೋತೀನಿ. ಭಯ, ನನಗೆ ಹೇಳಕ್ಕೆ ಬರೋದಿಲ್ಲ, ನಾಚಿಕೆ ಆಗುತ್ತೆ, ಪ್ರಾರ್ಥನೆ ಮಾಡೋಕ್ಕೂ ಬರಲ್ಲ ನನಗೆ. ಇವತ್ತು ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ತೀರ್ಮಾನ ನಿಮ್ಮದು, ಪ್ರಾರ್ಥನೆ ನಮ್ಮದು. ಜಯ ದೇವರಿಂದ. ಕಣ್ಣುಗಳನ್ನು ಮುಚ್ಚ್ರಿ. ನನಗೆ ಸುವಾರ್ತೆ ಸಾರ್ತೀನಿ, ನನಗೆ ಅವಕಾಶ ಸಿಕ್ಕಿದ್ರೆ ಸುವಾರ್ತೆ ಸಾರ್ತೀನಿ. ನಾನು ಇನ್ನ ನಾಚಿಕೆ ಬೀಳೋದಿಲ್ಲ. ನನ್ನ ಬಂಧುಗಳಿಗೆ ಸುವಾರ್ತೆ ಹೇಳ್ತೀನಿ, ನನ್ನ ಮಿತ್ರರಿಗೆ ನಾನು ಸುವಾರ್ತೆ ಹೇಳ್ತೀನಿ. ಕ್ರಿಸ್ತನ ನಿಮಿತ್ತ ನಾನು ಬಾಧೆಗೊಳಪಟ್ಟರು ಪರವಾಗಿಲ್ಲ, ನಿಂದೆಗೊಳಪಟ್ಟರು ಪರವಾಗಿಲ್ಲ, ನನ್ನನ್ನು ಗೇಲಿ ಮಾಡಿದ್ರು ಪರವಾಗಿಲ್ಲ, ನಾನು ಸುವಾರ್ತೆ ಸಾರ್ತೀನಿ ಅನ್ನೋರು ಅಂಥವ್ರು ಮಾತ್ರ ಬಲಗೈಯನ್ನು ಮೇಲಕ್ಕೆ ತಿಳಿರಿ. ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ಓ ಜೀಸಸ್, ತೀರ್ಮಾನ ನಿಮ್ಮದು, ತೀರ್ಮಾನ ನಿಮ್ಮದು. ಪರಿಶುದ್ಧಾತ್ಮನ ಬೆಂಕಿ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಈ ನಿಮಿಷದಲ್ಲಿ ದೈವ ಸಾನ್ನಿಧ್ಯಾನ ಆಲಯವನ್ನು ಆವರಿಸಿರುವಾಗ ಹಿಂದೆಂದು ಕಾಣದೇ ಇರುವ ಒಂದು ಮಹಿಮೆಯ ಪ್ರಭಾವ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಆ ಧೈರ್ಯದ ಆತ್ಮನ ಇಳಿದು ಬರ್ತಾ ಇದ್ದಾನೆ. ಜ್ಞಾನದ ಆತ್ಮ ನಿಮಗೆ ಇಳಿದು ಬರ್ತಾ ಇದ್ದಾನೆ. ಸತ್ಯವೇದ ವಾಕ್ಯವನ್ನು ಅರಿಯುವ ಜ್ಞಾನ. ಹಲ್ಲೆಲೂಯಾ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ನಿನ್ನ ಜನ ತೆಗೆದುಕೊಂಡ ತೀರ್ಮಾನದಲ್ಲಿ ಅವರು ದೃಢವಾಗಿ ನಿಲ್ಲತಕ್ಕಂತೆ ಆತ್ಮನ ಅಭಿಷೇಕದಲ್ಲಿ ಇವರನ್ನು ನಡೆಸು.
ನಿಮ್ಮ ಜನರ ಹಕ್ಕು ಅರ್ಥ ಮಾಡಿಕೊಂಡಿದ್ದಾರೆ. ಸಮಾಧಾನವಾಗಿ ಕಳಿಸ್ಕೊಡು. ರಕ್ತ ಕೋಟೆಯಲ್ಲಿ ಇವರನ್ನ ಮರೆ ಮಾಚು. ಇನ್ನು ನಾಮ ಮಹಿಮೆ ಇವರು ಕಾಣಲಿ. ಇವರ ಜೀವಿತದ ಶೈಲಿ ಬದಲಾವಣೆ ಆಗಲಿ, ಸ್ವಭಾವ ಬದಲಾವಣೆ ಆಗಲಿ, ಚಿಂತೆ ಬದಲಾವಣೆ ಆಗಲಿ, ನಡತೆ ಬದಲಾವಣೆ ಆಗಲಿ. ಜ್ಞಾನವುಳ್ಳವರಾಗಿ, ಪರಲೋಕದ ಜ್ಞಾನವುಳ್ಳವರಾಗಿ ಇವರು ಅಭಿವೃದ್ಧಿ ಹೊಂದಲಿ. ದೈವ ಆಶೀರ್ವಾದ ಇವರ ಮೇಲೆ ಇರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರೆ, ಮತ್ತೊಮ್ಮೆ ಹೇಳ್ರೆ, ಮಗದೊಮ್ಮೆ ಹೇಳ್ರೆ. ಆಮೇ ಆಶೀರ್ವಾದದೊಂದಿಗೆ ಹೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿ, ಪವಿತ್ರಾತ್ಮನ ಅಣ್ಣನಂತೆ ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳನ್ನು ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆ ಸಂಗಡವಾಗಿ ಇಂದಿಗೂ ಎಂದಿಗೂ ಕರ್ತನ ಬರೋಣದವರೆಗುಂಟಾಗಿರಲಿ. ಜೈ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎ ಗಾಡ್ ರಿಚ್ಲಿ ಬ್ಲೆಸ್ ಯು.